ஓம் நம ஸ்ரீ சச்சிதானந்த யதி ராஜாய தீமதே. அத்வைதானந்த த்ருப்தாய ஜீவன் முக்தாய தே நமஹ. ஜீவன் முக்தாய தே நமஹ. சர்வமங்களமாங்கல்யே சிவே சர்வார்த்த சாதிகே சரண்யே த்ரியம்பகே கௌரி நாராயணி நமோஸ்துதே. அகஜானன பத்மார்க்கம் கஜான மகர்நிஷம் அநேகதம் தம் பக்தானாம் ஏகதந்தமுபாஸ்மஹே. குரவே சர்வலோகானாம் விஷஜே பவரோகிணாம் நிதயே சர்வவிஞ்ஞானாம் சச்சிதானந்ததே நமஹ. சங்கரம் சங்கராச்சாரியம் கேசவம் பாதராயணம் சூத்ரபாஷ்ய க்ருதௌ வந்தே பகவந்தௌ புனஃ புனஃ ஸ்ருதி ஸ்மிருதி புராணானாம் ஆலயம் கருணாலயம் நமாமி பகவத் பாதம் சங்கரம் லோக சங்கரம். நம ஸ்ரீ சச்சிதானந்த குருதேவாய தீமதே. சாங்கராத்வைத வேதாந்த தபோமக்னாய தேஜசே. கௌடபாதம் மகாப்ராஜ்ஞம் சங்கரஞ்ச ஜகத்குரும் சுரேஸ்வரஞ்ச தச்சிஷ்யம் சச்சிதானந்தமாஶ்ரயே. நமோ நம சத்குரு பாதுகவ்யாம். தத்துவ ஜிஜ்ஞாசு சாதகரு சத்துவ சுத்தி சம்பன்னரு சத்குரு பக்தரு மோட்சேச்சு அத்யாத்ம சாதகரு ஆகிருவ தம்மெல்லரிகும் இந்தின சுப்பிரபாதவனு ஹெழுத்த. இந்து ஒரு ஒள்ள பருவகால சோபக நாம சம்வத்சரதல்லி தட்சிணாயன ஷரத்ருது ஆஸ்வயுஜ மாச சுக்லபக்ஷ ஷஷ்டி மேலே சப்தமி உபரி திதி. இந்து மூலா நட்சத்திர சரஸ்வதியன்ன ஆவாஹனை மாடி கிரந்தங்களி சரஸ்வதியன்ன பூஜை மாடி மா சரஸ்வதி தேவியே யா தேவி சர்வ கிரந்தேஷு வித்யாரூபேண சம்ஸ்திதா நமஸ்தஸ்யை 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 நமோ நம என்பது அனுகிரகவன்ன மாடம்மா. நன்ன புத்தி சுத்தமாகலி மேதா சாமர்த்திய அபிவிருத்தியாகலி ஆத்மஜானவன்ன கொடம்மா என்று கிரந்தங்களில்
ಸರಸ್ವತಿ ದೇವಿಯನ್ನ ಆವಾಹನೆ ಮಾಡಿ ಪೂಜೆ ಮಾಡುವಂತಹ ಸಂಪ್ರದಾಯ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶರನ್ನವರಾತ್ರ ಉತ್ಸವದಲ್ಲಿ ನನಗೆ ವಿಶೇಷವಾಗಿ ಇಂಥ ಜಪವನ್ನ ಮಾಡು, ಪಾರಾಯಣ ಮಾಡು, ಇಂಥ ಗ್ರಂಥವನ್ನು ಓದು ಅಂತೆಲ್ಲ ಹೇಳ್ತಾ ಇದ್ರು. ಈ ಮೂಲಾ ನಕ್ಷತ್ರ ಬಂದ ದಿವಸ, ಹಿಂದಿನ ದಿವಸ, ಮಗು ನಾಳೆ ಮೂಲಾ ನಕ್ಷತ್ರ ಅಯ್ಯಪ್ಪ, ಮೂಲೆ ತ್ವಾವಾಹಯೇ ದೇವೀಂ ಶವಣಾಂತೆ ವಿಸರ್ಜಯೇತಿ ಒಂದು ವಾಕ್ಯ, ಅದನ್ನು ಹೇಳ್ತಾ ಇದ್ರು. ಮೂಲಾ ನಕ್ಷತ್ರ ಬಂದ ಕೂಡಲೇ ಮೂಲಾ ನಕ್ಷತ್ರದಲ್ಲಿ ಸರಸ್ವತಿ ದೇವಿಯನ್ನ ಗ್ರಂಥಗಳಲ್ಲಿ ಆವಾಹನೆ ಮಾಡಿ ಶ್ರವಣ ಅಂತೆ ಶ್ರವಣ ನಕ್ಷತ್ರದ ಕೊನೆಯಲ್ಲಿ ವಿಸರ್ಜನೆ ಮಾಡಬೇಕು ಅಂತೇಳಿ ಪೂಜೆ ಮಾಡಿಸ್ತಾ ಇದ್ರು. ಇವತ್ತು ವೇದಾಂತ ಡಿಂಡಿಮ ಗ್ರಂಥವನ್ನ ಕುರಿತು ಪ್ರವಚನವನ್ನು ಮಾಡೋಣ. ಇವತ್ತು 25ನೇ ಶ್ಲೋಕ, 24 ಆಯ್ತು ಅಂತ ಕಾಣಿಸುತ್ತಲ್ವೇ. ಅಲಂ ವೇದೈ ಅಲಂ ಶಾಸ್ತ್ರೈ ಅಲಂ ಸ್ಮೃತಿ ಪುರಾಣಕೈ ಪರಮಾತ್ಮನಿ ವಿಜ್ಞಾತೆ ಇತಿ ವೇದಾಂತ ಡಿಂಡಿಮ. ಎಷ್ಟು ಜನ ಪರಮಾತ್ಮನಿ ವಿಜ್ಞಾತೆ, ಪರಮಾತ್ಮನೇ ನಾನು, ನಾನೇ ಪರಬ್ರಹ್ಮ, ದೇಹಾದಿಗಳು ನಾನಲ್ಲ, ನಾಹಂ ಜೀವ, ನಾಹಂ ಕರ್ತ, ನಾಹಂ ಸಂಸಾರಿ, ಅಹಂ ಸಚ್ಚಿದಾನಂದ ರೂಪ, ಶಿವೋಹಂ ಶಿವೋಹಂ ಎಂದು ವಿಜ್ಞಾತೆ ಅನುಭವಕ್ಕೆ ಬಂದು ಬಿಟ್ಟರೆ ಇದು ಪ್ರವಚನದ ಚಾತುರ್ಯವಲ್ಲ, ಗ್ರಂಥ ಲೇಖನದ ಸಾಮರ್ಥ್ಯವೂ ಅಲ್ಲ, ವಿಜ್ಞಾನ. ನಾನೇ ಬ್ರಹ್ಮ, ಪರಬ್ರಹ್ಮವೇ ನಾನು ಅಂತ ಅರ್ಥವಾಗಿ ಬಿಟ್ಟರೆ ಅವನಿಗೆ ವೇದೈಹಿ ಅಲಂ ಯಾವ ವೇದಗಳು ಬೇಡ, ಶಾಸ್ತ್ರೈಹಿ ಬೇಕಾದಷ್ಟು ಶಾಸ್ತ್ರಗಳಿವೆ, ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲ ಬಹವಶ್ಚ ವಿಘ್ನಃ ಯತ್ಸಾರಭೂತಂ ತದುಪಾಸಿತವ್ಯಂ ಹಂಸೋ ಯಥ ಕ್ಷೀರಮಿವಾಂಬು ಮಿಶ್ರಂ. ಅನಂತ ಶಾಸ್ತ್ರಗಳಿವೆ, ತರ್ಕಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ, ಅಲಂಕಾರ ಶಾಸ್ತ್ರ, ಹಸ್ತ ಸಾಮುದ್ರಿಕ ಶಾಸ್ತ್ರ, ನಕ್ಷತ್ರ ಶಾಸ್ತ್ರ, ಎಷ್ಟಿದೆ, ಯಾವ ಶಾಸ್ತ್ರಗಳು ಬೇಕಾಗಿ. ಯಾಕೆ ಪರಮಾತ್ಮನ ಜ್ಞಾನವಾಯಿತು, ನಾನೇ ಪರಮಾತ್ಮ ಅಂತ ತಿಳ್ಕೊಂಡ್ಬಿಟ್ಟ. ಅಲಂ ಸ್ಮೃತಿ ಪುರಾಣ ಕೈ, ಸ್ಮೃತಿ ಗ್ರಂಥಗಳು 108 ಸ್ಮೃತಿ ಗ್ರಂಥಗಳು, 18 ಪುರಾಣ, 18 ಉಪ ಪುರಾಣಗಳಿವೆ, ಯಾವುದು ಬೇಕಾಗಿಲ್ಲ ಅಂದ್ಬಿಟ್ರು. ಇವತ್ತಿನ ಶ್ಲೋಕವನ್ನ ನೋಡೋಣ, 25ನೇ ಶ್ಲೋಕ. ಎಷ್ಟು ಚೆನ್ನಾಗಿದೆ, ಎಲ್ಲಾ ಶ್ಲೋಕಗಳನ್ನು ಗಟ್ಮಾಡ್ಬಿಟ್ಟಿದ್ದಾರೆ, 94 ಶ್ಲೋಕ ಇದೆ, ಅಷ್ಟನ್ನು ಗಟ್ಮಾಡ್ಬಿಟ್ಟಿದ್ದಾರೆ ಪೂಜ್ಯರಾದ ಸದ್ಗುರು. ವೇದಾಂತ ಡಿಂಡಿಮಾಸ್ತತ್ವಂ ಏಕಂ ಉದ್ಘೋಷಯಂತಿ ಯತಿ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಜ್ಞಿತಂ. ತತ್ವ ಜಿಜ್ಞಾಸುಗಳಾಗಿರುವ ಮುಮುಕ್ಷ ಸಾಧಕರಿಗೆ, ಅದರಲ್ಲಿಯೋ ಸನ್ಯಾಸಿ ಪುಂಗವರಿಗೆ ದಕ್ಷಿಣಾಮೂರ್ತಿ ಆರಾಧ್ಯ ದೇವತೆ. ಉಳಿದ ಯಾವ ದೇವರಿಗೂ ಬೇಡ, ನಿಮಗೆ ಬ್ರಹ್ಮಜ್ಞಾನ ಬೇಕಾ, ದಕ್ಷಿಣಾಮೂರ್ತಿ ಅವನೇ ಸಾಕ್ಷಾತ್ ಪರಮೇಶ್ವರ. ಪರಮೇಶ್ವರನ ಅನುಗ್ರಹದಿಂದ ನಾವೆಲ್ಲರೂ ಆತ್ಮಜ್ಞಾನವನ್ನ ಪಡೆದು ಧನ್ಯರಾಗಬೇಕು. 25ನೇ ಶ್ಲೋಕವನ್ನು ಓದ್ತೇನೆ. ಶ್ರೀ ನೃಸಿಂಹತೀರ್ಥ ಯತಿರಾಜ ಉವಾಚ ನರ್ಚಾನಯಜುಷಾರ್ಥೋಸ್ತಿ ಸಾಮ್ನಾರ್ಥೋಸ್ತಿ ಕಶ್ಚನ ಜಾತೆ ಬ್ರಹ್ಮಾತ್ಮ ವಿಜ್ಞಾನೇ ಇತಿ ವೇದಾಂತ ಡಿಂಡಿಮ. ನಮೋ ನಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು
ಮಗು ಪದಚ್ಛೇದ ಮಾಡಪ್ಪ ಅಂದ್ರು. ನಾನು ಗೊತ್ತಾಗ್ಲಿಲ್ಲ ನರ್ಚ ಅಂತ ಇದೆ. ನಾನು ನೃಚ ಮಾಡಿದೆ ತಪ್ಪು, ನರ್ ಚ ಮಾಡಿದೆ ತಪ್ಪು, ಮೂರಾಗ್ತದೆ ತಪ್ಪು 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 ಅಂದ್ರು. ಇವಾಗ ಗೊತ್ತಾಗ್ತಾ ಇಲ್ಲ, ನಾನು ಹೇಳ್ತೀನಿ ಕೇಳು. ನ ತಸ್ ರುಚ ನರ್ಚ ಎಣ ಸಂಧಿ ಇದು ಇಗೋ ಎಣಚಿ ನ ತಸ್ ರು ನರ್ ಅಂತಾಗತ್ತೆ. ನರ್ಪಶ್ಚ ನರ್ಚ ಅದ್ಭುತ ಗುರುಗಳ ಮೇಧಾಶಕ್ತಿ, ಗುರುಗಳ ಪ್ರಾಜ್ಞ ಸಾಮರ್ಥ್ಯ, ಗುರುಗಳೇ ಸಾಕಿ ಇದಕ್ಕೆ. 90-96 ವಯಸ್ಸಿನಲ್ಲೂ ಹ್ಯಾಕ್ ಪಾಠ ಮಾಡ್ತಾ ಇದ್ರು. ಅಂತ ಗುರು ಪಾದಗಳಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನ ರುಚ ನ ಯಜುಷ ಅರ್ಥ ಅಸ್ತಿ, ನ ಸಾಮ್ನ ಅರ್ಥ ಅಸ್ತಿ. 10 ಪದಿಗಳಾಯ್ತು. ಕಶ್ಚನ ಜಾತಿ ಬ್ರಹ್ಮಾತ್ಮ ವಿಜ್ಞಾನಿ ಇತಿ ವೇದಾಂತ ನಿಂದಿಮ. 15 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. 15 ಪದಾತ್ಮಕ ಶ್ಲೋಕ. ನನಗೆ ಉಪನ್ಯಾಸ ಮಾಡ್ತಾ ಇದ್ರೆ ಆ ಗುರುಗಳ ಪಾಠವೇ ಜಾಪ ಇರ್ತಾ ಇದೆ. ಗುರುಗಳು ಬ್ರೈನ್ ನಲ್ಲಿ ಕೂತ್ಕೊಂಡು ನನ್ನ ತಲೆ ಒಳಗಡೆ ಮನಸ್ಸಿನಲ್ಲಿ ಹೃದಯದಲ್ಲಿ ಮಸ್ತಿಷ್ಕದಲ್ಲಿ ಮಾತಿನಲ್ಲಿ ಕಂಠದಲ್ಲಿ ಕಣ್ಣಿನಲ್ಲಿ ಗುರುಗಳೇ ಕೂತ್ಬಿಟ್ಟಿದ್ದಾರೆ. ಅದೇ ಪಾಠಕ್ರಮ, ನಂದೇನು ಇಲ್ಲ ಇದರಲ್ಲಿ. ನ ಯಜುಷ ಅರ್ಥ ಅಸ್ತಿ, ನ ಸಾಮ್ನ ಅರ್ಥ ಅಸ್ತಿ. 10. ಕಶ್ಚನ ಜಾತಿ ಬ್ರಹ್ಮಾತ್ಮ ವಿಜ್ಞಾನಿ ಇತಿ ವೇದಾಂತ ಡಿಂಡಿಮ. ನಮೋ ನಮ ಸದ್ಗುರು ಪಾದುಕಾಭ್ಯಾಂ. ಅನ್ವಯ ಹೇಳ್ತೀನಿ. ಬ್ರಹ್ಮಾತ್ಮ ವಿಜ್ಞಾನಿ ಜಾತಿ ಸತಿ ರುಚ ಅರ್ಥ ನಾಸ್ತಿ, ಯಜುಷ ಅರ್ಥ ನಾಸ್ತಿ, ಸಾಮ್ನ ಚ ಕಶ್ಚನ ಅರ್ಥ ನಾಸ್ತಿ ಇತಿ ವೇದಾಂತ ಡಿಂಡಿಮ. ದಯವಿಟ್ಟು ಈ ಶ್ಲೋಕವನ್ನ ಎಲ್ಲರೂ ಗಟ್ಟಿ ಮಾಡ್ಬಿಡಿ. ನರ್ಚಾನ ಯಶುಷ ಅರ್ಥೋಸ್ತಿ, ನ ಸಾಮ್ನ ಅರ್ಥೋಸ್ತಿ ಕಶ್ಚನ ಜಾತೆ ಬ್ರಹ್ಮಾತ್ಮ ವಿಜ್ಞಾನೇ ಇತಿ ವೇದಾಂತ ಡಿಂಡಿಮ. ಪರಮಾದ್ಭುತ ಶ್ಲೋಕ. ಬ್ರಹ್ಮಾತ್ಮ ವಿಜ್ಞಾನೇ ಜಾತಿ ಬ್ರಹ್ಮ ಆತ್ಮ ವಿಜ್ಞಾನೇ. ನೋಡಿ, ಗುರುಗಳು ನಿಧಾನ ಹೇಳೋರು. ಮಗು, ಈ ಒಂದು ಪದದಲ್ಲಿ 4 ಶಬ್ದಗಳಿವೆ. ಬ್ರಹ್ಮ ಆತ್ಮ ವಿಜ್ಞಾನ ಜ್ಞಾಪಕ ಇಟ್ಕೋ. ಆಯ್ತು, ಒಂದೇ ಮಾತು. ಗುರು ಜ್ಞಾಪಕ ಇಟ್ಕೋ ಅಂದರು, ಓದು ಅಂದರು, ಮಗು ಬರ್ಕೋ ಅಂದರು, ಮಗು ಹೇಳು ಅಂದರು. ಆ ಮಗು 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 ಎನ್ನುವಂತ 2 ಅಕ್ಷರದ ಪದವನ್ನ ಎಷ್ಟು ಸಲ ಹೇಳಿದ್ದಾರೋ ಗೊತ್ತಿಲ್ಲ. ಏನೋ ನನ್ನ ಭಾಗ್ಯ. ಬ್ರಹ್ಮ ಆತ್ಮ ವಿಜ್ಞಾನಿ, ಬ್ರಹ್ಮವನ್ನ ಆತ್ಮ ನಾನು ಎಂದು ವಿಶೇಷವಾಗಿ ವಿವೇಕದಿಂದ ಜ್ಞಾನಿ ತಿಳಿವಳಿಕೆ ಉಂಟಾಗಿ ಜಾತಿಯ ಉಂಟಾಗಿ ಬಿಟ್ಟರೆ ಯಾವ ಮನುಷ್ಯನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಉಂಟಾಗಿದೆಯೋ? ಇದು ಎಷ್ಟು ಸುಲಭ ಮಾಡಿಬಿಟ್ಟು ನೋಡಿ. ನಾ ಬ್ರಹ್ಮಾತ್ಮ ಜ್ಞಾನ ಅಂದ್ರೆ ಅಯ್ಯೋ ಬಹಳ ಕಷ್ಟ, ನಾವೆಲ್ಲ ಸಂಸಾರಿಗಳು, ನಮಗಂತ ಬ್ರಹ್ಮಜ್ಞಾನವಾಗುತ್ತಾ ಅಂತ ಸಂಶಯ ಪಡ್ತೇವೆ. ಇದೇಂತ ಬ್ರಹ್ಮಾತ್ಮ ವಿಜ್ಞಾನ ಪ್ರತಿಯೊಬ್ಬ ಮನುಷ್ಯನ ಆ ಜನ್ಮ ಹಕ್ಕು. ಒಂದೇ ಕಂಡೀಷನ್, ಸತ್ವ ಶುದ್ಧಿಯಾಗಿರಬೇಕು. ಯಾಕೆ ಬ್ರಹ್ಮಜ್ಞಾನವಾಗ್ತಾ ಇಲ್ಲ? ಮನಸ್ಸಿನಲ್ಲೇ ಬಂದು, ಬಾಯಿನಲ್ಲೇ ಬಂದು, ಕೃತಿಯಲ್ಲೇ ಬಂದು, ಆರ್ಯವಗುಣವಿಲ್ಲ, ವಕ್ರತ. ಮನಸ್ಸಿನಲ್ಲಿ ತುಂಬಾ ದುಡ್ಡಿನ ಆಸೆ ಇದೆ, ಹೊರಗಡೆಯಲ್ಲಿ ದುಡ್ಡು ಬೇಡ ಬೇಡ ಅಂತ ಹೇಳ್ತಾ ಇದ್ದಾನೆ.
be honest to the core. ಬಹಳ ಮುಖ್ಯವಾದದ್ದು. ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರು ಆರ್ಜವಕ್ಕೆ ಎಂಬಾಡಿಮೆಂಟ್, ಸ್ಟೇಟ್ ಫಾರ್ವರ್ಡ್ನೆಸ್ ಎಂಬಾಡಿಮೆಂಟ್, ಟ್ರೂತ್ಫುಲ್ನೆಸ್ ಎಂಬಾಡಿಮೆಂಟ್ ಅಂತ ಹೇಳ್ಬೋದು. ಆದ್ದರಿಂದಲೇ ಜ್ಞಾನಿಗೆ ಮೆರೆದ್ಬಿಟ್ರು. ಬ್ರಹ್ಮಜ್ಞಾನ ತುಂಬಾ ಸುಲಭ ಯಾರಿಗೆ ಬೇಕಾದವರಿಗೆ, ಬ್ರಹ್ಮಜ್ಞಾನ ಬಹಳ ಕಷ್ಟ ಯಾರಿಗೆ ಬೇಡವಾದವರಿಗೆ. ನಾಟಕ ಮಾಡ್ತಾರೆ, ನನಗೆ ದುಡ್ಡು ಬೇಡ, ಕೀರ್ತಿ ಬೇಡ, ಏನು ಬೇಡ, ಬ್ರಹ್ಮಜ್ಞಾನ ಬೇಕು. ಬರೀ ನಾಟಕ, ಬರೀ ಮೋಸ. ಇಲ್ಲಿ ಡ್ರಾಮಾ ನಡೆಯಲಾರದು, ಡ್ರಾಮಾ ಬೇಡ. ಡ್ರಾಮಾ ಬೇರೆ ಕಡೆ ಮಾಡ್ಕೊಂಡು ಹೋಗ್ಲಿ, ಸಿನಿಮಾದಲ್ಲಿ ನಾಟಕದಲ್ಲಿ ಕುಟುಂಬದ ಡ್ರಾಮಾ ಮಾಡಲಿ. ವೇದಾಂತದಲ್ಲಿ ನಿಜವಾಗಿ ಮೋಚ ಬೇಕ ಹೇಳೋ, ಅದನ್ನ ನೆಕ್ಸ್ಟ್ ಮಂತ್ ಹೇಳ್ತೀನಿ ಸರ್ ನಿಮಗೆ. ಬ್ರಹ್ಮಜ್ಞಾನ ನಿಜವಾಗಿ ಬೇಕಾ? ಈ ಎರಡು ತಿಂಗಳು ಕಳೆದು ಬಿಡ್ಲಿ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕಳೆದು ಬಿಡ್ಲಿ, ಆಮೇಲೆ ನಾನು ಹೇಳ್ತೇನೆ ಅಂದ್ರೆ ತುಂಬಾ ಸಂತೋಷ. ಮೈಗೆ ಬೆಂಕಿ ಹಚ್ಕೊಂಡ್ಬಿಟ್ಟಿದೆ, ಬಟ್ಟೆ ಎಲ್ಲ ಬೆಂಕಿಯಿಂದ ಬೆಂದು ಹೋಗ್ತಾ ಇದೆ. ಏನಪ್ಪ ಬೆಂಕಿ ಆರಿಸೋಣೋ ಬೇಡವೋ? ಇದು ನಾಳೆ ಹೇಳ್ತೀನಿ ಸರ್ ಅಂದ್ರೆ ನಾಳೆ ಬರೀ ತಡಿತಾನೆ. ಪ್ರಾಣ ಹೋಗ್ತಾ ಇದೆ, ಮುಳುಗ್ತಾ ಇದೆ. ಇವಾಗ ನಿಂಗೆ ಪ್ರಾಣ ಬೇಕು, ದುಡ್ಡು ಬೇಕು ಅಂದ್ರೆ ನಾಳೆ ಹೇಳ್ತೇನೆ. ನಾಳೆ ಎನ್ನುವ ಪ್ರಶ್ನೆಯೇ ಇಲ್ಲ. ವೇದಾಂತದಲ್ಲಿ ನಾಳೆ ಇಲ್ಲ, ವೇದಾಂತದಲ್ಲಿ ಆಮೇಲೆ ಇಲ್ಲ, ವೇದಾಂತದಲ್ಲಿ ಸತ್ತ ಮೇಲಂತೂ ಇಲ್ಲವೇ ಇಲ್ಲ. ಕ್ಯಾಶ್ ಅಂಡ್ ಕ್ಯಾರಿ ಎಲ್ಲ ಅರ್ಥ ಮಾಡ್ಕೋಬೇಕು ನಾವು. ಬ್ರಹ್ಮಾತ್ಮ ವಿಜ್ಞಾನಿ, ಬ್ರಹ್ಮ ಆತ್ಮ ವಿಜ್ಞಾನಿ, ಬ್ರಹ್ಮವೇ ಆತ್ಮ, ಆತ್ಮನೇ ಬ್ರಹ್ಮ ಎನ್ನುವ ಅನುಭವದ ರೂಪವಾಗಿರುವಂತಹ ಜ್ಞಾನವು ಜಾತಿ ಮನಸ್ಸಿನಲ್ಲಿ ಉಂಟಾಗಿ ಬಿಟ್ಟರೆ ಯಾವ ಕ್ಷಣದಲ್ಲಿ ಬ್ರಹ್ಮಜ್ಞಾನ ಉಂಟಾಯ್ತೋ, ಬ್ರಹ್ಮಜ್ಞಾನವಲ್ಲ ಬ್ರಹ್ಮಾತ್ಮ ಜ್ಞಾನ, ಬ್ರಹ್ಮಾತ್ಮ ಜ್ಞಾನವಲ್ಲ ಬ್ರಹ್ಮಾತ್ಮ ವಿಜ್ಞಾನ. ಎಷ್ಟು ಚೆನ್ನಾಗಿ ಪದ ಪ್ರಯೋಗ ಮಾಡಿದ್ದಾರೆ ಈ ವೇದಾಂತ ಲಿಂಡಿಮ ಗ್ರಂಥಕಾರರು. ಯಾವ ಪುಣ್ಯಾತ್ಮನಿಗೆ ಕ್ಷಣ ಮಾತ್ರದಲ್ಲಿ ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವಂತ ಅನುಭವ ಉಂಟಾಯ್ತು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಜ್ಞಾನವಾದಂತೆ, ಭಗವಾನ್ ರಮಣ ಮಹರ್ಷಿಗಳಿಗೆ ಜ್ಞಾನವಾದಂತೆ, ಯಾವಾಗ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಭವ ನಿಷ್ಠವಾದ ಜ್ಞಾನ ಉಂಟಾಯ್ತೋ. ಬ್ರಹ್ಮಾತ್ಮ ವಿಜ್ಞಾನೇ ಜಾತೇ ಸತಿ. ಅಬ್ಬ ಸೂರ್ಯನ ಬೆಳಕು ಹುಟ್ಟಿದ ಕೂಡಲೇ, ರಾತ್ರಿ ಎಲ್ಲ ಕತ್ತಲೆ ಇತ್ತು, ಗೌಗತ್ತಲೆ, ಅಮಾವಾಸ್ಯ ದಿವಸ ಸೂರ್ಯೋದಯವಾಯ್ತು, 7 ಗಂಟೆ ಸೂರ್ಯನ ದರ್ಶನವಾಯ್ತು. ಸೂರ್ಯೋದಯವಾದ ಕೂಡಲೇ ಕತ್ತಲೆ ಇಲ್ಲ, ಹೌದಾ? ಅದೇ ರೀತಿಯಲ್ಲಿ ಬ್ರಹ್ಮ ಆತ್ಮ ವಿ ಜ್ಞಾನೆ ಜಾತೆ ಸತಿ. ಏನ್ ಫಲವಾಗುತ್ತೆ ನಮಗೆ? ಏನ್ರಿ ಬ್ರಹ್ಮಜ್ಞಾನವಾದ್ರೆ ಫಲ? ಬ್ರಹ್ಮಜ್ಞಾನವಾದ್ರೆ ಸ್ವಂತ ಮನೆ ಸಿಕ್ಕತ್ತ, ಬ್ರಹ್ಮಜ್ಞಾನಿ ಆದ್ರೆ ಅವನಿಗೆ ಸರ್ಕಾರದ ಕೆಲಸ ಸಿಕ್ಕತ್ತ. ಇದೇ ನಮ್ಮ ದುಷ್ಟ ಪ್ರಶ್ನೆಗಳು. ಬ್ರಹ್ಮಜ್ಞಾನಕ್ಕೂ ಈ ಜುಜುಬಿ ಫಲಗಳಿಗೂ ಸಂಬಂಧವೇ ಇಲ್ಲ. ಬ್ರಹ್ಮಾತ್ಮ ವಿಜ್ಞಾನ ಉಂಟಾಗಿ ಬಿಟ್ಟರೆ ಏನ್ ಫಲ ಅವನಿಗೆ? ರಜ ನ ಅರ್ಥ ಅಸ್ತಿ. ಋಕ್ಕಗಳಿಂದ ಋಗ್ವೇದದಿಂದ ಅವನಿಗೆ ಆಗಬೇಕಾಗಿರುವಂತ ಫಲವೇನೂ ಇಲ್ಲ. ಒಬ್ಬ ಪುಣ್ಯಾತ್ಮ ಋಗ್ವೇದವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಾನೆ, ದೊಡ್ಡ ಸಭೆ, 10,000 ಜನ ಸೇರಿದ್ದಾರೆ, ಮೈಕ್ನಲ್ಲಿ ತುಂಬಾ ಚೆನ್ನಾಗಿ ಋಗ್ವೇದ ಸಂಹಿತ, ಋಗ್ವೇದ ಆರಣ್ಯಕ ಎಲ್ಲವನ್ನು ಹೇಳ್ತಾ ಇದ್ದಾನೆ. 2 ಗಂಟೆ ಋಗ್ವೇದ ಘನಪಾಠವನ್ನು ಹೇಳ್ದ, 1,000 ಜನ ಸಂತೋಷಪಟ್ಟು ಆ ಋಗ್ವೇದ ವಿದ್ವಾಂಸನಿಗೆ 100,000 ಪ್ರಶಸ್ತಿಗಳು, 100,000 ಶಾಲುಗಳು, ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ. ಅದ ನೋಡ್ತಾ ಇದ್ದಾನೊಬ್ಬ, ಓಹೋ ನಾನು ಕೂಡ ಇವನಂತೆ
ಋಗ್ವೇದ ಅಭ್ಯಾಸ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ. ನಮಸ್ಕಾರ ಮಾಡಿದ ಅವನಿಗೆ, ಸ್ವಾಮಿ ನನಗೂ ಹೇಳ್ಕೊಡಿ ಅಂತ. 10 ವರ್ಷ ಬೇಕು ಒಂದು ಆಯ್ ಬರ್ತೇನೆ ನಾನು. ಇವಾಗ ನನಗೆ 10-11 ವರ್ಷ ನಡೀತಾ ಇದೆ. 21ನೇ ವಯಸ್ಸಿನವರೆಗೂ ಕೂಡ ಋಗ್ವೇದವನ್ನು ಅಧ್ಯಯನ ಮಾಡಿ ನಿಮ್ಮಂತೆ ಆಗಬೇಕು ಅಂದ್ಕೊಂಡ. ಏನೋ ಅವನಿಗೆ ಅದೃಷ್ಟವಶಾತಿ ಗುರುಗಳ ದರ್ಶನವಾಯಿತು. ವೇದಾಂತದ ಕೆಲ ವಾಕ್ಯಗಳನ್ನು ಓದಿದ, ಮನಸ್ಸಿಗೆ ಬಂತು ನಾನೇನಾದರೂ ಮಾಡಿ ಬ್ರಹ್ಮಜ್ಞಾನವನ್ನೇ ಹೊಂದಬೇಕು ಅಂತ. ಶಮಧಮಾದಿ ಸಂಪನ್ನನಾದ, ಅಮಾನಿತ್ವ ಮದಂಬಿತ್ವಂ ಸಾಧನಗಳ ಅನುಷ್ಠಾನ ಮಾಡ್ತಾ ಬಂದ, ಬ್ರಹ್ಮಜ್ಞಾನವಾಗಿತ್ತು. ಬ್ರಹ್ಮಜ್ಞಾನವಾದ ಮೇಲೆ ಅವನ ಮನಸ್ಸಿನಲ್ಲಿ ನಾನು ಋಗ್ವೇದವನ್ನ ಅಧ್ಯಯನ ಮಾಡಿ ಅವನಂತೆ ಆಗಬೇಕು ಎನ್ನುವ ಭ್ರಮೆ ಇತ್ತಲ್ಲ, ಭ್ರಮೆ ಹೊರಟೈತು. ಏನು ಉದಾಹರಣೆ ಕೊಡ್ನ, ಒಬ್ಬ ಸಾಮಾನ್ಯ ಮನುಷ್ಯ BSc ಪಾಸ್ ಮಾಡಿದ್ದಾನೆ, ಬ್ಯಾಂಕಿನಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾನೆ, ಸೆಕೆಂಡ್ ಡಿವಿಜನ್ ಕ್ಲರ್ಕಿಗೆ ಇಂಟರ್ವ್ಯೂ ಎಲ್ಲ ಆಗಿದೆ. ಅವನು ಯಾರೋ ಒಬ್ಬ ಪುಣ್ಯಾತ್ಮ ಬಂದು, ಏಜೆಂಟು ನೀನ್ ಕೆಲಸ ಕೊಡಿಸ್ತೀನಪ್ಪ, 50,000 ರೂಪಾಯಿ ಲಂಚ ಕೊಡು ಅಂತ ಕೇಳ್ದ. ಆಯ್ತು ಅಂತ ಹೇಳಿ 30,000 ರೂಪಾಯಿ ಲಂಚ ಕೊಟ್ಟಿದ್ದಾನೆ. ಅವನ ಅದೃಷ್ಟವಶಾತ್ ಒಬ್ಬ ಮಂತ್ರಿ ಆಗ್ಬಿಟ್ಟ, ಇನ್ನೂ 25-26 ವರ್ಷ ಮಂತ್ರಿ ಆಗ್ಬಿಟ್ಟ. ಮಂತ್ರಿ ಆದ ಮೇಲೆ ಅವನಿಗೆ ಬ್ಯಾಂಕಿನಲ್ಲಿ ಕ್ಲರಿಕಲ್ ಜಾಬ್ ಬೇಕಾ? ಆ ಏಜೆಂಟ್ ಬಂದು, ಸ್ವಾಮಿ ನಿಮಗೆ ಸ್ಯಾಂಕ್ಷನ್ ಆಗಿದೆ ಕೆಲಸ, ಆರ್ಡರ್ ಬಂದಿದೆ, 20,000 ರೂಪಾಯಿ ಕೊಟ್ರೆ ಆರ್ಡರ್ ತಂದ್ಕೊಡ್ತೇನೆ ಎಂದೆ. ನನಗೆ ಬೇಡ ಸ್ವಾಮಿ, 40,000 ಸಂಬಳ ಬರುತ್ತೆ. ಬೇಡ, ನೀ ಪ್ರಮೋಷನ್ ಆದ್ರೆ ಜನರಲ್ ಮ್ಯಾನೇಜರ್ ಆಗ್ಬೋದು ನೀವು, ಆಗ ನಿಮ್ಗೆ 7 ಲಕ್ಷ ಸಂಬಳ ಬರುತ್ತೆ. ಬೇಡ, ಯಾಕೆ? ನಾ ಮಂತ್ರಿ ಆಗಿದ್ದೇನೆ, ಮಂತ್ರಿ ಪದವಿಯ ಮುಂದೆ ಇದೆಲ್ಲವೂ ಜುಜುವೆ. ಅದೇ ರೀತಿಯಲ್ಲಿ ಜಾತೆ ಬ್ರಹ್ಮಾತ್ಮ ವಿಜ್ಞಾನೇ, ಬ್ರಹ್ಮಾತ್ಮ ವಿಜ್ಞಾನವು ಬ್ರಹ್ಮಾತ್ಮ ಅನುಭವವು ಹುಟ್ಟಿದ ಕೂಡಲೇ ಅವನ ಮನಸ್ಸಿಗೆ ರುಚ. ಇದು ಋಕ್ ರುಜಂ ರುಜ, ರುಜಂ ರುಜಂ ರುಜ, ರುಚ ಋಗ್ಭ್ಯಾಂ ಋಗ್ಭಿ, ರುಚೇ ಋಗ್ಭ್ಯಾಂ ಋಗ್ಭ್ಯಾಂ, ರುಚ ಋಗ್ಭ್ಯಾಂ ಋಗ್ಭ್ಯ, ರುಚ ರುಜೋ ರುಚಾಂ ರುಚಿ ರುಜೋ ರುಕ್ಷು. ಗುರುಗಳು ಎಲ್ಲ ರೂಪಗಳನ್ನು ಹೇಳ್ಬಿಡ್ತಾ ಇದ್ವಿ. ಇದು ಚಕಾರಾಂತಹ ಸ್ತ್ರೀಲಿಂಗ ರುಜು ಶಬ್ದ, ಋಕ್ ರುಜವು ರುಜ ಅಂತ ಆಗುತ್ತೆ ಅಂತ ಹೇಳಿದ್ರು ಯಾವುದೋ ಜನ್ಮದಲ್ಲಿ. ನಂಗೆ ಆಶ್ಚರ್ಯ, ಆ ಗುರು ಏನೇ ಪಾಠ ಮಾಡಿದ್ರು ಎಲ್ಲವೂ ಕೂಡ ನೆನಪಾಗ್ಬಿಡುತ್ತೆ ನೋಡಿ. ಅದು ಬೇರೆ ಸಮಯ, ನಾ ಸಾಮಾನ್ಯ ಮನುಷ್ಯನಾಗಿ ಇರ್ತೇನೆ, ಉಪನ್ಯಾಸ ಕೂತ್ಕೊಂಡು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಮ್ ನಮಃ ಅಂತ ಹೇಳಿಕೊಳ್ಳೆ. ಗುರುಗಳ ಆವೇಶ, ಗುರುಗಳೇ ಮಾತಾಡ್ತಾ ಇರ್ತಾರೆ, ಅನ್ವಯವಾಯ್ತಲ್ವೇ. ಬ್ರಹ್ಮಾತ್ಮ ವಿಜ್ಞಾನೇ ಜಾತೆ, ಬ್ರಹ್ಮಾತ್ಮ ವಿಜ್ಞಾನವು ಹುಟ್ಟಿ ಬಿಟ್ಟರೆ ಆ ಕೂಡಲೇ ಅವನಿಗೆ ಋಕ್ಕಿನಿಂದ ಆಗಬೇಕಾಗಿರುವ ಪ್ರಯೋಜನವೇನಿಲ್ಲ. ಋಗ್ವೇದದಿಂದ ಪುಣ್ಯ ಸಂಪಾದನೆ, ಋಗ್ವೇದ ಅಧ್ಯಯನದಿಂದ ಕೀರ್ತಿ, ಘನಾಂತ ಅಧ್ಯಯನದಿಂದ ಪ್ರಶಸ್ತಿ, ಇನ್ನು ಘನಾಂತ ಅಧ್ಯಯನ ಮಾಡಿ ಘನಪಾಠದಿಂದ ಬೇಕಾದಷ್ಟು ಹಣ ಸಂಪಾದನೆ, ಇದೆಲ್ಲವನ್ನು ಬಿಟ್ಟಿದ್ದಾನೆ ಇವನು. ನ ಕರ್ಮಣಾನ ಪ್ರಜಯಾ ಧನೇನ, ಯೋಚನೆ ಮಾಡಿ ಸನ್ಯಾಸಿಗಳು ಎಷ್ಟು ಉತ್ಕೃಷ್ಟರಾದ ಮಹಾತ್ಮರು, ಸನ್ಯಾಸಿಗಳು ಮಹಾ ತಪಸ್ಸಿಗಳು, ಸನ್ಯಾಸಿಗಳು ಜಗದ್ವಂದ್ಯರು. ಸನ್ಯಾಸಿಗಳಿಗೆ ದೇವಾದಿ ದೇವತೆಗಳು ನಮಸ್ಕಾರವನ್ನು ಮಾಡ್ತಾರೆ, ಅಂತಹ ಶಕ್ತಿ ಇದೆ. ಆದರೆ ಕಲಿ ಪ್ರಭಾವದಿಂದ ಸನ್ಯಾಸಿಗಳಿಗೆ ವಿವೇಕ ವೈರಾಗ್ಯ ಶಮಾದಿಗಳು ಆಚಾರ ವಿಚಾರಗಳು ಮಡಿ ಮೈಲಿಗೆ ಮುಮುಕ್ಷುತ್ವ ಜಿಜ್ಞಾಸುತ್ವ ವೇದಾಂತಾಸಕ್ತಿ ಯಾವುದಿಲ್ಲ. ಒಬ್ರು ಹೇಳ್ತಾ ಇದ್ರು, ತಮಾಷೆ ಹೇಳ್ತೇನೆ, ಋಷಿಕೇಶ
ಹರಿದ್ವಾರ್, ಬದರಿ, ಕಾಶಿ ಇಂತಹ ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ಸನ್ಯಾಸಿಗಳು ಸಾವಿರಾರು ಜನ ಇದ್ದಾರಂತೆ. ಅವ್ರು ಹೇಳ್ತಾರಪ್ಪ, ಸಹಸ್ರಾರು ಜನ ಸನ್ಯಾಸಿಗಳಿದ್ದಾರೆ ಎಂದ್ರು. ನಂಗೆ ಆಶ್ಚರ್ಯವಾಯ್ತು, ಅವರೆಲ್ಲರೂ ಹೇಗಿದ್ದಾರೆ ಅಂದ್ರೆ ಆ ಎಲ್ಲಾ ಸನ್ಯಾಸಿಗಳು ಕೂಡ ದಕ್ಷಿಣಾಮೂರ್ತಿಗಳಾಗಿರ್ತಾರೆ ಎಂದ್ಬಿಟ್ರು. ನನಗೆ ಬಹಳ ಸಂತೋಷವಾಯ್ತು, ದಕ್ಷಿಣಾಮೂರ್ತಿ ಸ್ವರೂಪರಾಗಿರ್ತಾರೆ. ನನ್ನರ್ಥವೇನು, ವೇದಾಂತವನ್ನು ಓದುತ್ತ, ವೇದಾಂತ ಚಿಂತನೆ ಮಾಡುತ್ತ, ವೇದಾಂತ ಅನುಸಂಧಾನ ಮಾಡುತ್ತ ಯಾವಾಗಲೂ ಆತ್ಮಜ್ಞಾನಾಭಿಮುಖರಾಗಿರ್ತಾರೆ ಎಂದು ಅರ್ಥ ಮಾಡ್ಕೊಂಡೆ. ಒಬ್ರು ಹೇಳಿದ್ರು, ತುಂಬಾ ಸಂತೋಷವಾಯ್ತು ಸ್ವಾಮಿ, ಅಷ್ಟೊಂದು ಜನ ಸನ್ಯಾಸಿಗಳು ದಕ್ಷಿಣಾಭಿಮುಖಿಗಳಾಗಿರ್ತಾರೆ ಹೇಳಿದ ಅಂದೆ. ದಕ್ಷಿಣಾಮೂರ್ತಿ ಏನ್ ಗೊತ್ತೇ, ಶರ್ಮಾಜಿ ಅಂದ್ರು. ದಕ್ಷಿಣಾಮೂರ್ತಿ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ ಅಲ್ಲ, ದಕ್ಷಿಣ ಅಂದ್ರೆ ದುಡ್ಡು, ದಕ್ಷಿಣ ಮೂರ್ತಿ, ಮೂರ್ತಿ ಅಂದ್ರೆ ಮುಖ. ಯಾರು ದುಡ್ಡಿಟ್ಕೊಂಡಿದ್ದಾರೆ, ಯಾರು ದುಡ್ಡು ಕೊಡ್ತಾರೆ, ಯಾರು ಶ್ರೀಮಂತರು ಅಂತ ಆ ಬಂದಿರುವಂತಹ ಜನಗಳ ಕೈಯಲ್ಲಿರುವ ದುಡ್ಡನ್ನೇ ನೋಡ್ತಾ ಇರ್ತಾರೆ ಅವರು. ವೇದಾಂತದ ಗಂಧವೇನು ಇಲ್ಲ ಅನ್ಬಿಟ್ರು. ನನ್ ಬಹಳ ಸಂಕಟ, ದಕ್ಷಿಣಾಮೂರ್ತಿ ಎನ್ನುವ ಪದಕ್ಕೆ ಎಷ್ಟು ಉದಾತ್ತವಾದ ಅರ್ಥವಿದೆ. ಯಾವಾಗಲೂ ಆತ್ಮ ಜ್ಞಾನವನ್ನೇ ಚಿಂತನೆ ಮಾಡುತ್ತಿರುವಂತಹ ಮಹಾತ್ಮರು. ಅವ್ರು ಹೇಳಿದ್ದು ದಕ್ಷಿಣ ಅಂದ್ರೆ ದುಡ್ಡು, ದಕ್ಷಿಣ ಅಂದ್ರೆ ಹಣ, ಹಣಕ್ಕೋಸ್ಕರವಾಗಿ ಅಲ್ಲಿ ಸನ್ಯಾಸಿಗಳಿರ್ತಾರೆ ಎಂದು. ಅದಾಗಬಾರದು, ಎಲ್ಲ ಸನ್ಯಾಸಿಗಳು ಕೂಡ ಒಟ್ಟಿಗೆ ಸೇರಿಕೊಂಡು ವೇದಾಂತ ಭಾಷ್ಯ ಗ್ರಂಥಗಳ ಅಧ್ಯಯನ ಮಾಡ್ತಾ ಬಂದ್ರೆ ಎಲ್ಲರೂ ಬ್ರಹ್ಮಜ್ಞಾನಿಗಳಾಗ್ಬಿಡುತ್ತೆ. ಒಬ್ಬ ಬ್ರಹ್ಮಜ್ಞಾನಿಯಿಂದ 1 ಕೋಟಿ ಜನ ಉದ್ಧಾರವಾಗ್ತಾರೆ. 1,000 ಕೋಟಿ ಜನಗಳಿದ್ದಾರೆ, 1,000 ಸನ್ಯಾಸಿಗಳು ಬ್ರಹ್ಮಜ್ಞಾನಿಗಳಾಗ್ಬಿಟ್ರೆ ಸೂರ್ಯ ಚಂದ್ರಾದಿಗಳು ಸಂತೋಷ ಪಡ್ತಾರೆ, ಸಮೃದ್ಧಿಯಾಗಿ ಮಳೆ ಬೆಳೆ ಎಲ್ಲವೂ ಆಗುತ್ತೆ. ಯಾವ ಆಸ್ಪತ್ರೆಗಳೇ ಬೇಡ, ಪೊಲೀಸ್ ಸ್ಟೇಷನ್ ಬೇಡ, ಕೋರ್ಟ್ ಬೇಡ. ಎಷ್ಟು 1,000 ಬ್ರಹ್ಮಜ್ಞಾನಿಗಳಿಂದ ಹಾಗಾಗ್ಲಿ, ಎಷ್ಟು ಜನ ಸನ್ಯಾಸಿಗಳಿದ್ದಾರೋ ಎಲ್ಲ ಮಹಾತ್ಮರ ಪಾದ ಪದ್ಮಗಳಲ್ಲಿ ಶಿರಸ ನಮಸ್ಕಾರ ಮಾಡುತ್ತಾ ನಾ ಕೇಳ್ಕೊತೇನೆ, ಪೂಜ್ಯರೇ ತಾವು ಸನ್ಯಾಸಿಗಳು, ತಾವು ಮಹಾತ್ಮರು, ಅಭ್ಯುದಯ ಮಾರ್ಗದಿಂದ ನಿರ್ವಿಣ್ಣರಾಗಿರುವಂತ ವೇದಾಂತಿಗಳು, ದಯಮಾಡಿ ತಾವು ವೇದಾಂತ ವಿಚಾರವನ್ನೇ ಮಾಡಿ, ವ್ಯವಹಾರ ವಿಚಾರ ಬೇಡ. ಬ್ರಹ್ಮಾತ್ಮ ವಿಜ್ಞಾನೆ ಜಾತೆ ಸತಿ ರಿಚ ಅರ್ಥ ನಾಸ್ತಿ. ಎರಡನೇದು ಯಜುಷ ಅರ್ಥ ನಾಸ್ತಿ. ಯಜುರ್ವೇದ ಮಂತ್ರ ಅದ್ಭುತವಾಗಿದೆ, ಎಷ್ಟು ಚ ಮಂತ್ರ ಹೇಳ್ತಾ ಇದ್ರೆ ಕಿವಿಗಳಿಗೆ ಬ್ರಹ್ಮಾನಂದ. ಒಂದು ಮಂತ್ರ ಹೇಳ್ತೇನೆ ಕೇಳಿ, ಅಂಬಸ್ಯ ಪಾರೇ ಭುವನಸ್ಯ ಮಧ್ಯೆ ನಾಗಸ್ಯ ಪೃಷ್ಠೇ ಮಹತೋ ಮಹೀಯಾನ್. ಒಂದ್ ಮಂತ್ರ. ಅದೇ ರೀತಿಯಲ್ಲಿ ನ ಕರ್ಮಣ ಪ್ರಜಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವಮಾನಶುಹಂ. ಇನ್ನೊಂದ್ ಮಂತ್ರ ಬೇರೆ ಬೇರೆ, ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ. ಇನ್ನೊಂದ್ ಮಂತ್ರ ಎಂದೆಂತ ಮಂತ್ರ ಹೇಳ್ಕೋತಾ ಇದ್ರೆ ಬ್ರಹ್ಮಾನಂದವಾಗುತ್ತೆ. ಆದರೆ ಬ್ರಹ್ಮಾನಂದವನ್ನೇ ಉಂಟು ಮಾಡುವಂತ ಬ್ರಹ್ಮಜ್ಞಾನವೇ ಉಂಟಾಗಿ ಬಿಟ್ಟರೆ ಅಂಥವನಿಗೆ ಯಜಸ್ಸುಗಳು ಬೇಡ. ಯಜುರ್ಮಂತ್ರ ಅಧ್ಯಯನದಿಂದ ಉಂಟಾಗಬೇಕಾಗಿರುವಂತ ಆನಂದ ಫಲ ಪ್ರಯೋಜನ ಯಾವುದೂ ಬೇಕಾಗಿಲ್ಲ. ಬ್ರಹ್ಮಜ್ಞಾನ ಪರಮಾದ್ಭುತ, ಬ್ರಹ್ಮಾತ್ಮ ಜ್ಞಾನ ಪರಮಶ್ರೇಷ್ಠ. ಬ್ರಹ್ಮಜ್ಞಾನಕ್ಕೆ ಸಮಾನವಾಗಿರುವಂತಹ ಸಂಪತ್ತು ಇಡೀ ಪ್ರಪಂಚದಲ್ಲೇ ಇಲ್ಲ. ಗೀತಾಚಾರ್ಯನ ಮಾತು ಏನಂತ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅಬ್ಬಾಬಾಬಾ ಅರ್ಜುನನೇ, 14 ಲೋಕಗಳಲ್ಲಿ ಬ್ರಹ್ಮಾತ್ಮ ಜ್ಞಾನಕ್ಕೆ ಸರಿ ಸಮಾನವಾಗಿರುವ ಸಾಟಿಯಾಗಿರುವಂತಹ ಜ್ಞಾನ ಯಾವುದು ಇಲ್ಲ ಕಣಯ್ಯ. ಅಂತಹ ಬ್ರಹ್ಮ ಜ್ಞಾನವನ್ನು ಹೊಂದು ಬಾ.
ಆ ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿಯೇ ಹೊರಟಿರುವಂತಹ ಮಹಾತ್ಮರು ಸಾಧು ಸನ್ಯಾಸಿಗಳು. ಅದಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ಜ್ವಲಂತ ಜೀವಂತ ಉದಾಹರಣೆ. ರಿಚ ಅರ್ಥ ನಾಸ್ತಿ, ಯಜುಷ ಅರ್ಥ ನಾಸ್ತಿ, ಮುಂದೆ ಸಾಮ್ನ ಅರ್ಥ ನಾಸ್ತಿ ತೃತೀಯ. ಸಾಮ್ ಇದು ಯಜುಷ್ ಶಬ್ದ, ಶಕಾರ ಅಂತ ನಪುಂಸಕಂ ಶಬ್ದ ಅಂತ ಸೇರಿದ್ದು ಗುರುಗಳು. ಯಜುಹು ಯಜುಷಿ ಯಜೂಂಷಿ, ಯಜುಹು ಯಜುಷಿ ಯಜೂಂಷಿ, ಯಜುಷ ಯಜುರ್ಭ್ಯಾಂ ಯಜುರ್ಭಿ, ಯಜುಷೇ ಯಜುರ್ಭ್ಯಾಂ ಯಜುರ್ಭ್ಯ, ಯಜುಷಃ ಯಜುರ್ಭ್ಯಾಂ ಯಜುರ್ಭ್ಯ, ಯಜುಷಃ ಯಜುಷೋ ಯಜುಷಾಂ ಯಜುಷಿ ಯಜುಷೋ ಯಜುಸ್ಸು. ಸಾಮ್ನ ಇದು ನಕಾರಾಂತ ನಪುಂಸಕಲಿಂಗ ಸಾಮನ್ ಶಬ್ದ. ಸಾಮ ಸಾಮ್ನಿ ಸಾಮನಿ ಸಾಮಾನಿ, ಹೇ ಸಾಮನ್ ಹೇ ಸಾಮ್ನಿ ಹೇ ಸಾಮನಿ ಹೇ ಸಾಮಾನಿ, ಸಾಮ ಸಾಮ್ನಿ ಸಾಮನಿ ಸಾಮಾನಿ. ಸಾಮ್ನ ತೃತೀಯ ಏಕವಚನ ಸಾಮಭ್ಯಾಂ ಸಾಮಭಿ, ಸಾಮ್ನೆ ಸಾಮಭ್ಯಾಂ ಸಾಮಭ್ಯ, ಸಾಮ್ನ ಸಾಮಭ್ಯಾಂ ಸಾಮಭ್ಯ, ಸಾಮ್ನ ಸಾಮ್ನೋ ಸಾಮ್ನ, ಸಾಮ್ನಿ ಸಾಮನಿ ಸಾಮ್ನೋ ಸಾಮಸು. ಗಟ್ಟ ಮಾಡುವವರೆಗೂ ಬಿಡ್ತಾ ಇದ್ದಲ್ಲ ಗುರುಗಳು, ಅದು ಸಣ್ಣ ಶಿಕ್ಷೆ ನನಗೆ. ಗಟ್ ಮಾಡು ಅಂತ ಹೇಳ್ತಾ ಇದ್ರು, ನಾನು ಹೂ ಅಂದ್ರೆ ಯಾವಾಗ ಗಟ್ ಮಾಡ್ತೀಯಪ್ಪ, ನಾಳೇನೋ ಇವತ್ ಹೇಳೋ, ಇವತ್ತೇ ಗಟ್ ಮಾಡ್ತೀನಿ ಗುರುಗಳು ಹೇಳ್ಬಿಡ್ತಾ ಇದ್ದೆ. ಸರಿ ಯಾವಾಗ ಗಟ್ ಮಾಡ್ತೀನಿ ನಾನು, ಸರಿ ಭಿಕ್ಷೆ ತಂದ್ಮೇಲೆ ಹೇಳುವ ನಾನು ಒಂದ್ ಪಾಠ ಶ್ಲೋಕವೋ ಯಾವ್ದು ವಾಕ್ಯವೋ. ಗಟ್ ಮಾಡಿಲ್ಲ ಅಂದ್ರೆ ಮತ್ತೆ ಗಟ್ ಮಾಡ್ಲೇ ಇಲ್ವಲ್ಲ, ಭಿಕ್ಷೆ ತಗೊಳಲ್ಲ. ಏ ಶಿಕ್ಷನಿಗೆ ಶಿಷ್ಯನಿಗೆ ಶಿಕ್ಷೆ. ಆಮೇಲೆ ಒಳ್ಳೆ ತಪ್ಪ ಆಯ್ತು, ಇವತ್ತು ಓದ್ತೀನಿ, ನಾಳೆ ಗಟ್ ಮಾಡ್ತೀಯ, ರಾತ್ರಿ ಗಟ್ ಮಾಡಿ ಹೇಳ್ತೀಯ. ರಾತ್ರಿ ಸ್ನಾನವಾದ ಮೇಲೆ ಅನುಷ್ಠಾನ ಮಾಡಿಕೊಂಡು ಹಾಲು ಕೊಡುವಾಗ ಹೇಳ್ಬೇಕು ನೀನು ಒಂದು ಗಟ್ ಮಾಡಿ ಹೇಳ್ತಾ ಇದ್ದೆ. ಹೀಗಾಗಿಬಿಟ್ಟು ಆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲವನ್ನು ಗಟ್ಟು ಮಾಡಿಸಿದ್ದು ಇವತ್ ನನಗೆ ಅದೆಲ್ಲ ಹಣ್ಣಾಗಿಬಿಟ್ಟಿದೆ. ಇಷ್ಟಕ್ಕೆಲ್ಲ ಸದ್ಗುರುಗಳವರ ಕಾರುಣ್ಯವೇ ಕಾರಣ. ನಾನ್ ಮಾಡ್ತಾ ಇದ್ದಂತ ಸೇವೆಯನ್ನು ಕೌಪೀನ ಕ್ಷಾಲನ ಮಾತ್ರ ಅಷ್ಟೆ. ನ ಸಾಮ್ನ ಕಶ್ಚನ ಅರ್ಥೋ ಅಸ್ತಿ, ಕಶ್ಚನ ಅಂದ್ರೆ ಏನೇನು ಬ್ರಹ್ಮಾತ್ಮ ಜ್ಞಾನ ಉಂಟಾದ ಮೇಲೆ, ಬ್ರಹ್ಮಜ್ಞಾನಿಯಾದ ಮೇಲೆ, ಋಕ್ತಿನಿಂದ ಋಗ್ವೇದದಿಂದ, ಯಜಸ್ಸಿನಿಂದ ಯಜುರ್ವೇದದಿಂದ, ಸಾಮದಿಂದ ಸಾಮವೇದದಿಂದ ಉಂಟಾಗಿ ಬೇಕಾಗಿರುವ ಕಿಂಚಿತ್ತೂ ಪ್ರಯೋಜನವಿಲ್ಲ. ಯಾಕೆ ಅಂದ್ರೆ ಒಂದು ಮಂತ್ರ ಹೇಳಿದೀವ ಜಾಪ ಬಂದ್ಬಿಡ್ತು ನೋಡಿ, ಗುರುಗಳೇ ಜಾಪ ಮಾಡಬೇಕು. ಯಾವುದು? ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾಧಿ ವಿಶ್ವೇ ನಿಷೇಧೋ ಯಸ್ತನ್ನ ವೇದ ಕಿಂ ರುಚಾಕರಿಷ್ಯತಿ ಯ ಇತ್ತದ್ವಿದು ತಯಿಮೇ ಸಮಾಸತೇ ಮಂತ್ರ. ಇದು ಋಗ್ವೇದದಲ್ಲೂ ಇದೆ, ಯಜುರ್ವೇದದಲ್ಲಿ ಇರುವಂತ ಒಳ್ಳೆ ಮಂತ್ರ. ಯಾವುದು? ರುಚೋ ಅಕ್ಷರೇ ಪರಮೇ ವ್ಯೋಮನ್. ಎಲ್ಲ ಮಂತ್ರಗಳು ಎಲ್ಲ ವೇದಗಳು ಕೂಡ ಪರಮಾತ್ಮನ ಲಡಕವಾಗಿವೆ. ಯಸ್ಮಿನ್ ದೇವಾಧಿ ವಿಶ್ವೇ ನಿಷೇಧು, ಆ ಪರಬ್ರಹ್ಮದಲ್ಲಿ ದೇವತೆಗಳು ವೇದಗಳು ಮಾನವರು ಎಲ್ಲ ಪ್ರಾಣಿಗಳು ಪ್ರತಿಷ್ಠಿತರಾಗಿದ್ದಾರೆ. ವೇದಗಳಿಂದ ಪ್ರತಿಪಾದ್ಯವಾಗಿರುವ ಪರಬ್ರಹ್ಮ ತತ್ವವೇ ಪರಮಾತ್ಮ. ಪರಬ್ರಹ್ಮವೇ ವೇದ್ಯವಾಗಿರುವಂತಹ ತತ್ವ. ವೇದೈಶ ಸರ್ವೈರಹಮೇವ ವೇದ್ಯ, ಎಲ್ಲ ವೇದಗಳಿಂದ ತಿಳಿಯಲ್ಪಡಬೇಕಾಗಿರುವಂತಹ ಪರಬ್ರಹ್ಮ ತತ್ವ ನಾನೇ ಶ್ರೀಕೃಷ್ಣನ ಭಾಗ. ಹೌದಾ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಸ್ಮೃತಿ ಜ್ಞಾನಮಪೋಹನಂಚ ವೇದೈಶ ಸರ್ವೈರಹಮೇವ ವೇದ್ಯ.
ವೇದಾಂತ ಕೃತಿ ವೇದ ವಿದೇವ ಚಾಹಂ ಯಸ್ತನ್ನ ವೇದ ಯಾವ ವೇದಾಧ್ಯಯನ ಸಂಪನ್ನನಾಗಿರುವ ವೇದ ಪುರುಷನು ಅಂತಹ ಪರಬ್ರಹ್ಮ ತತ್ವವನ್ನ ವೇದಾಂತಗಳಿಂದ ನಾನೇ ಎಂದು ತಿಳಿದುಕೊಳ್ಳುವುದಿಲ್ಲವೋ ಅಂಥವನಿಗೆ ಕಿಂ ರಚಾಕರಿಷ್ಯತಿ ಋಗ್ಗಗಳಿಂದ ಋಗ್ವೇದದಿಂದ ಯಜುರ್ವೇದದಿಂದ ಸಾಮವೇದದಿಂದ ಏನು ಪ್ರಯೋಜನ ಏನು ಪ್ರಯೋಜನ ಬೇಕಾದ ದುಡಿತಾರೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಸಂಪಾದನೆ ಇದೆ ನನ್ಗೆ 70 ವರ್ಷ ವಯಸ್ಸಿರುವಾಗ 60 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದೆ ಸ್ವಾಮಿ ಏನ್ ಸಂಪಾದನೆ ಮಾಡಿದ್ಯಪ್ಪ ಏನೂ ಮಾಡಿಲ್ಲ ವೇಸ್ಟ್ ದುಡಿದ ಯಾಕೆ ಸಂಪಾದನೆ ಮಾಡಕ್ಕೆ ಎಲ್ಲ ವೇದಾಧ್ಯಯನ ಯಾವುದಕ್ಕೆ ಆ ವೇದ ಪ್ರತಿಪಾದ್ಯವಾಗಿರುವ ಪರಬ್ರಹ್ಮವನ್ನ ನಾನು ಎಂದು ತಿಳಿದುಕೊಳ್ಳುವುದಕ್ಕೆ ಯಾವಾಗ ಬ್ರಹ್ಮಜ್ಞಾನ ಮಾಡಿಕೊಳ್ಳದೆ ಬರೀ ವೇದ ಮಂತ್ರಗಳಲ್ಲಿ ಇರ್ತಾನೋ ಅವನಿಗೆ ಏನೂ ಪ್ರಯೋಜನವಿಲ್ಲ ಬ್ರಹ್ಮಾತ್ಮ ವಿಜ್ಞಾನೆ ಜಾತಿ ರಿಚ ನ ಕಶ್ಚನ ಅರ್ಥ ಬ್ರಹ್ಮಾತ್ಮ ವಿಜ್ಞಾನೆ ಜಾತಿ ಯಜುಷ ನ ಕಶ್ಚನ ಅರ್ಥ ಬ್ರಹ್ಮಾತ್ಮ ವಿಜ್ಞಾನೆ ಜಾತಿ ಸಾಮ್ನ ನ ಕಶ್ಚನ ಅರ್ಥ ಏನೇನು ಪ್ರಯೋಜನವಿಲ್ಲ ಅಂದ್ರು ಇತಿ ವೇದಾಂತ ಡಿಂಡಿಮ ಹೀಗೆಂದು ಎಲ್ಲ ವೇದಾಂತಗಳು ಸಾರುತ್ತವೆ ನಮಗೆಲ್ಲ ಒಂದು ಗುಂಡು ಸಾಯ್ತೀವಾಗ ನಾನು ಋಗ್ವೇದ ಅಧ್ಯಯನ ಮಾಡಿಲ್ಲ ಯಜುರ್ವೇದ ಸಾಮವೇದ ಅಥರ್ವ ವೇದಗಳನ್ನ ಅಧ್ಯಯನ ಮಾಡಿಲ್ಲ ಏನೋ ಅನೇಕ ಕಾರಣ ಬ್ರಹ್ಮಜ್ಞಾನ ಮಾಡ್ಕೊಂಬಿಟ್ಟೆ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಯಾವ ವೇದಾಧ್ಯಯನದಿಂದಲೂ ಉಂಟಾಗಬೇಕಾಗಿರುವಂತಹ ಫಲವೇನೂ ಇಲ್ಲ ಎಂದು ವೇದಾಂತ ಡಿಂಡಿಮ ಅಂದರು ಇವತ್ತು ಗುರುಗಳು ವಾಕ್ಯ ಹೋಗ್ತಾರೆ ನೋಡಿ ನಮ್ಮ ಮಾನ್ಯ ಶಾರೀರಾತ್ಮನಃ ಪಾರಮಾರ್ಥಿಕಂ ಅಸಂಸಾರಿ ಸ್ವರೂಪಂ ಬ್ರಹ್ಮಾತ್ಮತ ನಾಹಮಸ್ಮಿ ಸಂಸಾರಿ ಶಾರೀರ ಪರಿಚ್ಛಿನ್ ಆತ್ಮ ಕಿಂತು ಅಶರೀರ ಅಸಂಸಾರಿ ಬ್ರಹ್ಮಾತ್ಮೈವಾಹಮಸ್ಮಿ ಇತಿ ಬ್ರಹ್ಮಾತ್ಮನಃ ವಿಜ್ಞಾನಂ ಬ್ರಹ್ಮಾತ್ಮ ವಿಜ್ಞಾನಂ ಅಶ್ಲೋಕದಲ್ಲಿರುವ ಬ್ರಹ್ಮಾತ್ಮ ವಿಜ್ಞಾನೆ ಎನ್ನುವ ಮಾತಿಗೆ ಪೂಜ್ಯರಾದ ಸದ್ಗುರುಗಳು ಎಷ್ಟು ಸುಂದರವ ಭಾಷ್ಯ ಬರೀತಾರೆ ಚಿಕ್ಕ ಮಕ್ಕಳಿಗೂ ಅರ್ಥವಾಗಬೇಕು ಯಾರಿಗೆ ವೇದಾಂತ ಬೇಕು ಅಂತಿದೆಯೋ ಅಂಥವರೇ ಅರ್ಥವಾಗುವಂತ ಇದ್ದಾರೆ ಶಾರೀರಾತ್ಮನಃ ಪಾರಮಾರ್ಥಿಕಂ ಅಸಂಸಾರಿ ಸ್ವರೂಪಂ ಬ್ರಹ್ಮಾತ್ಮತ ಶಾರೀರಾತ್ಮ ಇದಾನಲ್ಲ ಶರೀರವನ್ನೇ ನಾನೆಂದು ಮಾಡಿಕೊಂಡು ನಾನು ಕಪ್ಪಿದ್ದೇನೆ ನಾನು 20 ವರ್ಷ ವಯಸ್ಸಾಯ್ತು 80 ಆಯ್ತು ನಾನು ಸಾಹಿತ್ಯ ಏನ್ ಮಾಡ್ಕೊಂಡಿದ್ದೇನೆ ಇವನು ಶಾರೀರ ಆತ್ಮ ಶರೀರಂ ಆತ್ಮತ್ವೇನ ಗತಃ ಶಾರೀರ ಇಂಥ ಶಾರೀರಾತ್ಮನಿಗೆ ಜೀವಾತ್ಮನಿಗೆ ಎರಡು ರೂಪ ಒಂದು ಅವಿದ್ಯಾಕಲ್ಪಿತವಾಗಿರುವ ಆಭಾಸ ರೂಪ ಮತ್ತೊಂದು ಪಾರಮಾರ್ಥಿಕವಾಗಿರುವ ಸ್ವರೂಪ ಈ ಜೀವಾತ್ಮನಿಗೆ ಅವಿದ್ಯಾಕಲ್ಪಿತವಾದ ಆಭಾಸ ರೂಪ ಯಾವುದು ವಯಸ್ಸಾಯ್ತು ಮುದುಕನಾದೆ ನಾನು ಗಂಡು ನಾನು ಹೆಣ್ಣು ನಾನು ತಂದೆ ನಾನು ಮಗ ಶರೀರದ ಸಂಬಂಧದಿಂದ ಉಂಟಾಗಿರುವ ಸ್ವರೂಪವೇ ಅವಿದ್ಯಾಕಲ್ಪಿತ ಸ್ವರೂಪ ಹಾಗಾದ್ರೆ ಶಾರೀರದ ನಿಜ ಸ್ವರೂಪವೇನು ಪಾರಮಾರ್ಥಿಕ ಸ್ವರೂಪ ಅಂತಂದ್ರೆ ಅಸಂಸಾರಿ ಸ್ವರೂಪಂ ಏನಾಶ್ಚರ್ಯ ಅಸಂಸಾರಿ ಸ್ವರೂಪನಾಗಿದ್ದೇನೆ ನಾನು ಸಂಸಾರಿಯಲ್ಲ ನನಗೆ ಶರೀರದ ಧರ್ಮಗಳಾದ ಜನ್ಮ ಮರಣಗಳಿಲ್ಲ ಪ್ರಾಣನ ಧರ್ಮಗಳಾದ ಹಸಿವು ಬಾಯಾರಿಕೆ ನನಗಿಲ್ಲ ಮನೋಧರ್ಮಗಳಾಗಿರುವ ಶೋಕ ಮೋಹಗಳು ನನಗಿಲ್ಲ ಇನ್ನು ಅಹಂಕಾರದ ಧರ್ಮಗಳಾಗಿರುವ ಬಂಧ ಮೋಕ್ಷಗಳು ನನಗಿಲ್ಲ ನಾನು ಯಾರಪ್ಪ ಅಂದ್ರೆ ಬ್ರಹ್ಮಾತ್ಮತ ಬ್ರಹ್ಮಾತ್ಮನ ಅಲ್ಲ ಬ್ರಹ್ಮೈವಾತ್ಮ ಬ್ರಹ್ಮಾತ್ಮ ತಸ್ಯ ಬ್ರಹ್ಮಾತ್ಮನ ಬ್ರಹ್ಮಸ್ವರೂಪನಾಗಿರುವಿಕೆಯೇ ಶಾರೀರಾತ್ಮನ ಪಾರಮಾರ್ಥಿಕ ಸ್ವರೂಪವಾಗಿದೆ ಆದ್ದರಿಂದ
ನಾಹಮಸ್ಮಿ ಸಂಸಾರಿ ಶರೀರ. ಅವನ ಈ ವೇದಾಂತ ವಿಚಾರದಿಂದ ಸದ್ಗುರೂಪದೇಶದಿಂದ ಉಂಟಾಗುವ ಫಲವೇನು? ನಾನು ಸಂಸಾರಿಯಾದ ಶರೀರಾತ್ಮನಲ್ಲ, ಪರಿಚ್ಛಿನ್ನನಾದ ಮನುಷ್ಯನು ನಾನಲ್ಲ, ಸುಬ್ರಾಯ ಶರ್ಮನು ನಾನಲ್ಲ, ಅನಂತ ಮೂರ್ತಿ ನಾನಲ್ಲ, ಸಂಜೀವ ಮೂರ್ತಿ ನಾನಲ್ಲ, ಶ್ರೀರಾಮಕೃಷ್ಣ ನಾನಲ್ಲ. ಇದೆಲ್ಲವೂ ಕೂಡ ಅವಿದ್ಯಾಕಲ್ಪಿತವಾದ ಉಪಾಧಿ ಸಂಬಂಧದಿಂದ ನನ್ನಲ್ಲಿ ತೋರುತ್ತಿರುವಂತ ಕೇವಲ ಮಿಥ್ಯಾರೂಪಗಳು. ನಾನೇ ಬ್ರಹ್ಮವು ಬೇರಲ್ಲ. ಉಪನಿಷತ್ತುಗಳಲ್ಲಿ ಮಯ್ಯೇವ ಸಕಲಂ ಜಾತಂ, ಮಯಿ ಸರ್ವಂ ಪ್ರತಿಷ್ಠಿತಂ, ಮಯಿ ಸರ್ವಂ ಲಯಂ ಯಾತಿ, ತದ್ ಬ್ರಹ್ಮ ದ್ವಯಮಸ್ಮ್ಯಹಂ ಅಂತ ಹೇಳಿದೆ. ಅಂದರೆ ಇದು ಈ ತೋರುತ್ತಿರುವ ಸೂರ್ಯ, ಚಂದ್ರ, ಬೆಂಕಿ, ಬೆಟ್ಟ, ನದಿ, ಸಮುದ್ರ, ಕಾಡು, ಮೇಡು, ಊರು, ಹಳ್ಳಿ, ಸಕಲ ಚರಾಚರಗಳು, ಎಚ್ಚರ, ಕನಸು, ನಿದ್ರೆ ಎಲ್ಲವೂ ತನ್ನಲ್ಲಿಯೇ ಹುಟ್ಟಿ ಇದ್ದು ತನ್ನಲ್ಲಿಯೇ ಲಯವಾಗುತ್ತಿರುವ ಸದ್ಬ್ರಹ್ಮವೇ, ಏಕಮೇವ ದ್ವಿತೀಯಂ ಬ್ರಹ್ಮ ಎಂದು ತಿಳಿಸುತ್ತಿರುವುದು ಪರಮಾರ್ಥ ದೃಷ್ಟಿಯಿಂದ. ಇದನ್ನು ವ್ಯವಹಾರ ದೃಷ್ಟಿಯಿಂದಲಾಗಲಿ ಇಂದ್ರಿಯ ದೃಷ್ಟಿಯಿಂದಲಾಗಲಿ ಕಾಣಲು ಸಾಧ್ಯವಿಲ್ಲ. ಇದಕ್ಕೆ ವೇದಾಂತ ಶಾಸ್ತ್ರದಿಂದ ಮಾತ್ರ ಅನುಭವದಲ್ಲಿ ಕಾಣಲು ಸಾಧ್ಯ. ವೇದಾಂತಗಳಿಗೆ ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ ಶಂಕರರು. ನಮ್ಮ ಕನಸಿನಲ್ಲಿ ತೋರಿ ಹಾರುವ ಅನುಭವವನ್ನು ಕನಸಿನ ದೃಷ್ಟಿಯಿಂದಲೇ ವಿಚಾರ ಮಾಡಿದರೆ ಸಾಕು. ಈ ಸತ್ಯವೆಂದುಕೊಂಡಿರುವ ಎಚ್ಚರವು ಕನಸೇ ಅಲ್ಲವೇ? ಎಚ್ಚರ ಕನಸುಗಳು ದರ್ಶನಾವಸ್ಥೆಯಾದರೆ, ಗಾಢ ನಿದ್ರೆ ಅದರ್ಶನಾವಸ್ಥೆ. ಭಗವಾನ್ ಸುರೇಶ್ವರಾಚಾರ್ಯರು ಅಸಂಕುಚಿತ ಚಿತ್ ಪದ್ಮ ಪ್ರಾಜ್ಞ ಸ್ವಪ್ನ ಪ್ರಬೋಧವತ್ ತಥಾ ಪ್ರಫುಲ್ಲ ಬೋಧಾಬ್ಜ ಪ್ರಾಜ್ಞವತ್ ಸ್ವಪ್ನಬೋಧಯೋಹೋ ಎಂದಿದ್ದಾರೆ. ಇದರ ಅರ್ಥ, ವೈಶ್ವಾನರ ತೈಜಸ ಆತ್ಮರಂತೆಯೇ ಪ್ರಾಜ್ಞನು ಸಂಕುಚಿತವಾಗದ ಚಿನ್ಮಾತ್ರ ಸ್ವರೂಪನೇ ಆಗಿರುತ್ತಾನೆ. ಪ್ರಾಜ್ಞಾತ್ಮನಂತೆಯೇ ವೈಶ್ವಾನರ ತೈಜಸ ಆತ್ಮರುಗಳು ಅರಳದಿರುವ ಚಿನ್ಮಾತ್ರ ಸ್ವರೂಪರೇ ಆಗಿರುತ್ತಾರೆ. ಎಂದೆಂದಿಗೂ ಆತ್ಮನು ಕೇವಲ ಸಾಕ್ಷಿ ಮಾತ್ರ, ಇವೆಲ್ಲವೂ ಉಪಾಧಿಗಳ ಕಾಟ ಮಾತ್ರ. ಸಂಪೂರ್ಣತೆಯು ಮೂರೂ ಅವಸ್ಥೆಗಳನ್ನು ಆಯಾ ಅವಸ್ಥೆಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಾತ್ರ ದೊರಕುತ್ತದೆ. ಈಗ ಅವಸ್ಥಾತ್ರಯ ಸಾರಸ್ವರೂಪ ಕೇಳೋಣ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ನಾನೇ ಬ್ರಹ್ಮವು ಬೇರಲ್ಲ, ನಾನಲ್ಲದೆ ಪೆರತೊಂದಿಲ್ಲ. ಇದೋ ನಾನೇ ನಾನಾಗಿಹೆನಲ್ಲ. ತಾರೆಗೆ ಮಿಂಚಲಿ ತೋರುತ್ತೆ ಬೆಂಕಿ
ಮೀರಿಯ ಮೀರಿದ ಸೂಡನು ಸೂಡಿಪೆನಲ್ಲ ತಾರೆಗೆ ಮಿಂಚಲಿ ತೋರುದೆ ಬೆಂಕಿಗೆ ಮೀರಿದ ಸೂಡನು ಸೂಡಿಪೆನಲ್ಲ ನಾನೇ ಬ್ರಹ್ಮವು ಬೀರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೇನಲ್ಲ ನೀರೆಲ್ಲ ನಾ ತೊಟ್ಟ ತೊಡಿಗೆ ಇದು ಹುಸಿಯಲ್ಲ ದಟ್ಟಡವಿಯು ಬಲುಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ ದಟ್ಟಡವಿಯು ಬಲುಬಟ್ಟ ಬಯಲು ಪುರಪಟ್ಟಣಗಳು ಎನ್ನಿಷ್ಟವಿದೆಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಯೇನಲ್ಲ ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕ ವಿದು ಸಟೆಯಲ್ಲ ಚರಜಂಗಮ ಜೀವರುಗಳ ಕಲ್ಪಿಸಿ ಮೆರೆಯಿಪ ನಾಟಕ ವಿದು ಸಟೆಯಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೇನಲ್ಲ ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ ಎಚ್ಚರು ಕನಸು ನಿದ್ರೆಗಳೆಲ್ಲ ಜನರಿಚ್ಛೆಯ ಕಲ್ಪನೆಯಲ್ಲದಿಲ್ಲ ನಿಚ್ಚವು ಮಾರ್ಪಡದ ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ ನಿಚ್ಚವು ಮಾರ್ಪಡದ ಚರೂಪಿನಲ್ಲಿ ಸಚ್ಚಿತ್ ಸುಖ ಶಂಕರ ನಿಘನಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೇನಲ್ಲ ನಾನೇ ಬ್ರಹ್ಮವು ಬೇರಲ್ಲ ನಾನಲ್ಲದೆ ಪೆರ ತೊಂದಿಲ್ಲ ಇದೋ ನಾನೇ ನಾನಾಗಿಹೇನಲ್ಲ ಇದೋ ನಾನೇ ನಾನಾಗಿಹೇನಲ್ಲ ಇದೋ ನಾನೇ ನಾನಾಗಿಹೇನಲ್ಲ ಯಾರು ನಾನು ನಾನು ಪರಿಚ್ಛಿನ್ನಾತ್ಮ ಪರಿಚ್ಛಿನ್ನ ಅಂದ್ರೆ ನಾನ್ ಮೇಲೆ ಇವನ್ ಮೇಲೆ ನಮ್ಮ ಅಡ್ರೆಸ್ ಗೋತ್ರ ಇನ್ನೊಬ್ಬರಿಗೆ ಅನ್ವಯವಾಗುವುದಿಲ್ಲ ಇದು ನಾನಲ್ಲ ಕಿಂತೂ ಮತ್ತೇನೆಂದರೆ ಅಶರೀರ ಅಶರೀರಂ ವಾವಸಂತಂ ನ ಪ್ರಿಯ ಪ್ರಿಯೇ ಸ್ಪೃಶತಃ ಛಾಂದೋಗ್ಯ ಮಂತ್ರ ನಹ ವೈ ಸಶರೀರಸ್ಯ ಸತಃ
ಪ್ರಿಯ ಪ್ರಿಯಯೋರಪಹತಿ ನಸ್ತಿ ವಾಕ್ಯ. ನನ್ಯಾರು ಅಶರೀರ ಅಹಂ ನ ವಿದ್ಯತೆ ಶರೀರಂ ಯಸ್ಯ ಸಹ ಅಶರೀರ ಅಸಂಸಾರಿ ದೀರ್ಘ. ಯಾಕೆ ಆತ್ಮ ಶಬ್ದ ಪುಲ್ಲಿಂಗವಾದ್ದರಿಂದ ಅಸಂಸಾರಿ ಬ್ರಹ್ಮ, ಅಸಂಸಾರಿ ಬ್ರಹ್ಮಾತ್ಮ, ಅಸಂಸಾರಿಯಾಗಿರುವ ಬ್ರಹ್ಮಾತ್ಮನೇ ನಾನಾಗಿದ್ದೇನೆ ಎಂದು ಇತಿ ಬ್ರಹ್ಮಾತ್ಮನ ವಿಜ್ಞಾನಂ. ಹೀಗೆಂದು ಬ್ರಹ್ಮವನ್ನೇ ತಾನೆಂದು ತಿಳಿದುಕೊಂಡರೆ ಅದಕ್ಕೆ ಹೆಸರು ಬ್ರಹ್ಮಾತ್ಮ ವಿಜ್ಞಾನಂ. ಎಷ್ಟು ಸುಂದರವಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬ್ರಹ್ಮಾತ್ಮ ವಿಜ್ಞಾನೇ ಎನ್ನುವ ಪದವನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ಇದು ಬ್ರಹ್ಮಾತ್ಮ ವಿಜ್ಞಾನ. ತಸ್ಮಿನ್ ಜಾತೆ ಸತಿ ಸತಿ ಸಪ್ತಮಿ ವಿಭಕ್ತಿ ಲಾಕೆಟಿವ್ ಅಬ್ಸಲ್ಯೂಟ್. ಇಂಥ ಬ್ರಹ್ಮಜ್ಞಾನವು ಯಾರಿಗೆ ಉಂಟಾಗಿದೆಯೋ ಉಂಟಾದ ಕೂಡಲೇ ನ ರಿಚ ಅರ್ಥ ಋಗ್ವೇದದಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ, ನ ಯಜುಷ ಯಜುರ್ವೇದಾಧ್ಯಯನದಿಂದ ಯಾವ ಪ್ರಯೋಜನವೂ ಇಲ್ಲ, ನಾಪಿ ಸಾಮ್ನ ಕಶ್ಚನ ಅರ್ಥ. ಸಾಮವೇದಾಧ್ಯಯನ ಎಲ್ಲವೂ ಚೆನ್ನಾಗಿದೆ. ವೇದಾಧ್ಯಯನ ಪರಮ ಮಂಗಳಕರವಾಗಿರುವಂತಹ ಸಂಪತ್ತು. ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾ ಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಾಧ್ಯಾಯಿನ ಮರ್ಚಯೇತ್. ಬ್ರಹ್ಮಾತ್ಮ ವಿಜ್ಞಾನೇ ಜಾತೆ, ಯಾವಾತನಿಗೆ ಬ್ರಹ್ಮಾತ್ಮ ವಿಜ್ಞಾನವು ಉಂಟಾಗಿದೆಯೋ ಅವನಿಗೆ ಪುರಾಣಗಳಿಂದ ಪ್ರಯೋಜನವಿಲ್ಲ, ಋಕ್ತಿನಿಂದ ಋಗ್ವೇದದಿಂದ ಯಜುರ್ವೇದದಿಂದ ಸಾಮವೇದದಿಂದ ಉಂಟಾಗಬೇಕಾಗಿರ ಯಾವ ಫಲವೂ ಇಲ್ಲ. ಅವನು ವೇದವಂತ ಹೇಳಬಹುದು. ಬ್ರಹ್ಮಜ್ಞಾನಿ ಪೂರ್ವಾಶ್ರಮದಲ್ಲಿ ವೇದಾಧ್ಯಯನ ಸಂಪನ್ನನಾಗಿದ್ದರೆ ವೇದ ಹೇಳ್ಬಹುದು. ಅದರಿಂದ ಆಗಬೇಕಾಗಿರುವಂತಹ ಅಭ್ಯುದಯ ಫಲ ಯಾವುದೂ ಇಲ್ಲ. ತ್ರೈವಿಧ್ಯ ಜ್ಞಾನಸ್ಯ ಕೇವಲಂ ಯಾಗಾದ್ಯನುಷ್ಠಾನ ಪ್ರಯೋಜನತ್ವಾದ ತತ್ಫಲಸ್ಯ ಚ ಬ್ರಹ್ಮಾತ್ಮ ವಿಜ್ಞಾನ ಫಲಾಂತರ್ಭೂತತ್ವಾಚ್ಯ ಇತಿ ಭಾವ. ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು ಎಷ್ಟು ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ. ತ್ರೈವಿಧ್ಯ ಜ್ಞಾನಸ್ಯ ತ್ರೈವಿಧ್ಯಾಂಚತು ಇತಿ ವೇದಾಸ್ತ್ರಯಸ್ತ್ರಯಿ ತ್ರೈವಿಧ್ಯಾಂ ಸೋಮಪಃ ಪೂತ ಪಾಪಾಃ ಯಜ್ಞೇ ದೃಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ಭಗವದ್ಗೀತಾ ವಾಕ್ಯ. ಈ ತ್ರೈವಿಧ್ಯ ಮೂರು ವೇದಗಳ ಅಧ್ಯಯನದಿಂದ ಆಗಬೇಕಾಗಿರುವಂತಹ ಪ್ರಯೋಜನವೇನಪ್ಪ ಅಂತಂದ್ರೆ ಯಾಗಾದ್ಯನುಷ್ಠಾನ ಪ್ರಯೋಜನತ್ವಾದೆ. ಯಾಗಾದ್ಯನುಷ್ಠಾನವೇ ಪ್ರಯೋಜನ. ಋಗ್ವೇದ ಸಂಹಿತ ಯಜುರ್ವೇದ ಸಂಹಿತ ಸಾಮವೇದ ಸಂಹಿತ ಅಥರ್ವವೇದ ಸಂಹಿತ ಅಧ್ಯಯನ ಮಾಡಿದವರು ಸಂಹಿತ ಯಾಗವನ್ನ ಮಾಡಬೇಕು. ಅಗ್ನಿಹೋತ್ರ ಫಲ ವೇದ ದತ್ತ ಭುಕ್ತ ಫಲಂ ಧನಂ ರತಿಪುತ್ರ ಫಲ ನಾರಿ ಶ್ರುತವೃತ್ತ ಫಲಂ ಶ್ರುತಂ ಅಂತ ಹೇಳ್ತಾರೆ. ಆದ್ದರಿಂದ ಅಧ್ಯಯನ ಮಾಡಿದ್ದ ಪ್ರಯೋಜನ ಏನಪ್ಪ ಅಂದ್ರೆ ಅವನು ಸಂಹಿತ ಹೋಮವನ್ನು ಮಾಡಿ ದೇವತೆಗಳನ್ನ ಸಂತೋಷ ಪಡಿಸಬೇಕು. ಇವನು ಬೇಕಾಗಿಲ್ಲ, ದೇವತೆಗಳು ನಾನೇ, ದೇವಲೋಕವೂ ನಾನೇ, ನನ್ನಲ್ಲಿಯೇ ದೇವತೆಗಳು ವೇದಗಳು ದೇವಲೋಕಗಳು ತೋರ್ತಾ ಇವೆ. ಇದು ನಿಮಗೆ ತಮಾಷೆ ಅನ್ಸುತ್ತೆ, ತಮಾಷೆ ಮಾತಲ್ಲ. ಒಬ್ಬ ರಾಷ್ಟ್ರಪತಿ ಅಂದ್ರೆ ಏನಪ್ಪ, ರಾಷ್ಟ್ರಪತಿ ಅಂತಂದೆ ರಾಷ್ಟ್ರಕ್ಕೆ ಪತಿ. ಈ ರಾಷ್ಟ್ರದಲ್ಲಿರುವ 150 ಕೋಟಿ ಜನಗಳಿಗೂ ಕೂಡ ನಾನ್ ಪತಿಯಾಗಿದ್ದೇನೆ ಅಂತ ತಿಳ್ಕೊಳ್ಬೇಕಲ್ವೇ. ಅವರಲ್ಲಿ ಕಿಕ್ಕೇರಿ ಸೇರಾಯ್ತು, ಮಂಡ್ಯ, ಹಾಸನ, ಚಿತ್ರದುರ್ಗ, ರಾಯಚೂರು, ಚೆನ್ನೈ ಎಲ್ಲ ಸೇರಾಯ್ತು ರಾಷ್ಟ್ರ ಅಂದ್ರೆ. ಅದೇ ರೀತಿಯಲ್ಲಿ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ. ಅರ್ಥ ಮಾಡ್ಕೊಳ್ಳಿ,
ಅಸಚ್ಚೋರ್ಧ್ವಂಚ ಪ್ರಸತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ ಎಂದು ತಿಳಿದುಕೊಂಡ ಮೇಲೆ ಯಜ್ಞ ಯಾಗ ಹೋಮ ಹವನ ಎಲ್ಲ ಫಲಗಳು ಕೂಡ ಬ್ರಹ್ಮಜ್ಞಾನದ ಫಲವಾದಂತ ಮೋಕ್ಷದಲ್ಲಿ ಸೇರುವಾಯಿತು. ತತ್ಫಲಸ್ಯ ಚ ಯಜ್ಞಯಾಗಾದ್ಯನುಷ್ಠಾನದಿಂದ ಉಂಟಾಗುವಂತಹ ಫಲ ಬ್ರಹ್ಮಾತ್ಮ ವಿಜ್ಞಾನ ಫಲಾಂತರ್ಭೂತತ್ವ. ಬ್ರಹ್ಮಾತ್ಮ ವಿಜ್ಞಾನದ ಫಲ ಸರ್ವಾತ್ಮ ಭಾವ. ಯಾಕೆ ಮೋಕ್ಷವೆಂದರೂ ಒಂದೇ, ಸರ್ವಾತ್ಮ ಭಾವವೆಂದರೂ ಒಂದೇ, ಯಾರನ್ನೂ ದ್ವೇಷ ಮಾಡದೆ ಎಲ್ಲರನ್ನೂ ಪ್ರೇಮದಿಂದ ಆತ್ಮರೂಪದಿಂದ ಕಾಣುವಂತಹದ್ದೇ ಮೋಕ್ಷ. ಇದಕ್ಕೆ ರಮಣರೇ ಉದಾಹರಣೆ. ರಮಣರು ಸಿಂಹ ಹುಲಿ ಕರಡಿ ನಾಗರ ಹಾವು ಬೆಕ್ಕು ಆಮೇಲೆ ಹಸು ಕಾಗೆ ಆಮೇಲೆ ಹುಲಿ ಎಲ್ಲವನ್ನೂ ಪ್ರೀತಿ ಮಾಡ್ತಾ ಇದ್ದರು. ಅದಕ್ಕಿಂತ ಹೆಚ್ಚಾಗಿ ರಮಣರು ಅವುಗಳನ್ನ ಪ್ರೀತಿ ಮಾಡುತ್ತಿದ್ದರು ಅನ್ನುವುದಕ್ಕಿಂತಲೂ ಆ ಪ್ರಾಣಿಗಳು ರಮಣರನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರು. ಏನಾಶ್ಚರ್ಯ ಸರ್, ಒಂದು ನವಿಲು ರಮಣಾಶ್ರಮಕ್ಕೆ ಹೋದ್ರೆ ತುಂಬಾ ಸಂತೋಷವಾಗುತ್ತೆ. ಒಂದು ಕಂಡೀಷನ್, ಮಾತಾಡಬಾರ್ದು, 24 ಗಂಟೆ ಮೌನವಾಗಿದ್ದು ಏನೋ ಊಟ ತಿಂಡಿ ತಿನ್ಕೊಂಡು ಶಾಂತವಾಗಿದ್ದರೆ ರಮಣರ ವೈಬ್ರೇಷನ್ ಖಂಡಿತ ಸಿಕ್ಕುತ್ತೆ ನಮಗೆ. ಮೋಕ್ಷ ಫಲದಲ್ಲಿ ಎಲ್ಲ ಸ್ವರ್ಗ ವೈಕುಂಠ ಬ್ರಹ್ಮಲೋಕದ ಫಲ ಎಲ್ಲವೂ ಅಂತರ್ಭೂತತ್ವ ಸೇರಿ ಹೋಗಿವೆ. 1000 ರೂಪಾಯಿ ನೋಟಿನಲ್ಲಿ 500 ರೂಪಾಯಿ 200 ರೂಪಾಯಿ 100 ರೂಪಾಯಿ ಸೇರಿಲ್ವೆ. ಒಬ್ಬರಿಗೆ 1 ನೋಟ್ ಕೊಟ್ರು 1000 ರೂಪಾಯಿ ನೋಟು ಒಂದೇ ಒಂದು, ಉಳಿದವರಿಗೆಲ್ಲ 50 ನೋಟ್ ಕೊಟ್ಟಿದ್ದಾರೆ. 1 ರೂಪಾಯಿಂದ 1 25 2 ರೂಪಾಯಿಂದ ಇವರು ಸಂತೋಷ ಪಡ್ತಾ ಇದ್ದಾರೆ. ಅವ್ರು ಕಂಪ್ಲೇಂಟ್ ಮಾಡ್ದ, ನಾನು 1 ನೋಟ್ ಕೊಟ್ಟಿದ್ದೀರ, ಅವ್ರು 50 ನೋಟ್ ಕೊಟ್ಟಿದ್ದೀರದ ಅಂದ್ರೆ 1 ನೋಟು 1000 ರೂಪಾಯಿ ನೋಟ್ ಅದು. ಕೊಟ್ಟಿರುವಂತಹದ್ದು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ನೋಟು. ಆದ್ರಿಂದ ಈ ಎಲ್ಲಾ ನೋಟುಗಳು 1000 ರೂಪಾಯಿ ನೋಟ್ನಲ್ಲಿ ಅಂತರ್ಗತವಾಗುತ್ತವೆ ಎಲ್ಲವೇ. ಅದೇ ರೀತಿಯಲ್ಲಿ ಎಲ್ಲಾ ಕರ್ಮೋಪಾಸನೆಗಳ ಫಲವೂ ಬ್ರಹ್ಮಜ್ಞಾನದ ಫಲವಾಗಿರುವಂತಹ ಮೋಕ್ಷದಲ್ಲಿ ಅಂತರ್ಭವಂತಿ. ನೋಡಿ ಗುರುಗಳ ವ್ಯಾಖ್ಯಾನ, ಅದೇ ವಾಕ್ಯ ಬರೀತಾರೆ ನೋಡಿ ನೋಡೋದ. ರುಜೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾದಿ ವಿಶ್ವೇ ನಿಷೇಧೋ ಯಸ್ತನ್ನ ವೇದ ಕಿಂ ರುಜಾ ಕರಿಷ್ಯತಿ ಯತ್ತದ್ವಿದು ತೈಮೇ ಸಮಾಸತೆ ಎಂದು ಶ್ವೇತಾಶ್ವತರ ಉಪನಿಷತ್ತು ಕೃಷ್ಣ ಯಜುರ್ವೇದ ಉಪನಿಷತ್ತು ಹೇಳ್ತಾ ಇದೆ. ಸರ್ವಂ ತದವಿ ಸಮೈತಿಂ ಯತ್ತಿಂಚ ಪ್ರಜಾ ಸಾಧು ಕುರುವಂತಿ. ಮೊನ್ನೆ ನೋಡಿದ್ದೇವೆ ರೈಕ್ವ ಅವನು ಜ್ಞಾನಿಯಾಗಿದ್ದದ್ದರಿಂದ ಏನೇನು ಪ್ರಜೆಗಳು ಕರ್ಮೋಪಾಸನೆಗಳನ್ನ ಮಾಡಿ ಫಲವನ್ನು ಹೊಂತಾ ಇದ್ದಾರೋ ಎಲ್ಲ ಫಲಗಳು ಸೇರುವಂತಾ ಇವೆ. ಸರ್ವೇ ವೇದ ಯತ್ರೈಕಂ ಭವಂತಿ ತೈತ್ರಿ ಆರಣ್ಯಕ. ಪೂಜ್ಯರಾದ ಸದ್ಗುರುಗಳಿಗೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರಿಗೆ ವೇದ ನಾರಾಯಣ ಒಲ್ದು ಬಿಟ್ಟಿದ್ದ. ಯಾವ ಮಂತ್ರ ಬೇಕಾದ್ರೂ ಜಾಪ್ಯ ಬರ್ತಾ ಇದೆ, ಕಷ್ಟವೇ ಇಲ್ಲ, ಎಷ್ಟು ಮಂತ್ರ ಕೋಟ್ ಮಾಡ್ತಾ ಇದ್ದ. ಸರ್ವೇ ವೇದ ಎಲ್ಲಾ ವೇದಗಳು ಯಾವ ಬ್ರಹ್ಮಜ್ಞಾನದಲ್ಲಿ ಏಕಂ ಭವಂತಿ ಇತಿ ಚ ಏವಂ ವೇದಾಂತ ಜಿಮಃ. ಹೀಗೆ ವೇದಾಂತಗಳು ಸಾರುತ್ತಿವೆ. ನರ್ಚಾನ ಯಜುಷಾರ್ಥೋಸ್ತಿ ನ ಸಾಮ್ನಾರ್ಥೋಸ್ತಿ ಕಶ್ಚನ ಜಾತಿ ಬ್ರಹ್ಮಾತ್ಮ ವಿಜ್ಞಾನೆ ಇತಿ ವೇದಾಂತ ಡಿಂಡಿಮ ನಮೋ ನಮ ಸದ್ಗುರು ಪಾದುಕಾಭ್ಯ. ವೇದಾಂತ ಡಿಂಡಿಮ ಪ್ರಕರಣ ಗ್ರಂಥದಲ್ಲಿ 194 ಶ್ಲೋಕ ಇವೆ. ಇದರಲ್ಲಿ 40 ಶ್ಲೋಕ 50% ತುಂಬಾ ಚೆನ್ನಾಗಿದೆ. ಈ ಶ್ಲೋಕಗಳನ್ನೆಲ್ಲ ಸಂಗ್ರಹ ಮಾಡಿ ನಾನು ಪುಸ್ತಕ ಬರೆದಿದ್ದೇನೆ. ಅದಕ್ಕೆ ಹೆಸರು ದಿಂಡಿಮ ಸಾರ ವೇದಾಂತ. ಆ ದಿಂಡಿಮ ಸಾರದಲ್ಲಿ ಒಳ್ಳೊಳ್ಳೆ ಶ್ಲೋಕಗಳನ್ನ ಸಂಗ್ರಹ ಮಾಡಿದ್ದೇನೆ. ಎಲ್ಲರಿಗೂ ಓದುತ್ತಾ ಧನ್ಯರಾಗೋಣ ಅಂತ ತಿಳಿಸುತ್ತಾ
ಇವತ್ತಿನ ಉಪನ್ಯಾಸದ ಸಾರಾಂಶವೇನು? ಬ್ರಹ್ಮಾತ್ಮ ಜ್ಞಾನದ ಫಲ ಮೋಕ್ಷ, ಬ್ರಹ್ಮಾನಂದ. ಆ ಬ್ರಹ್ಮಾನಂದವೆಂಬ ಫಲದಲ್ಲಿ ಎಲ್ಲ ವೇದಾಧ್ಯಯನದ ಫಲ, ಯಾಗಾದಿಗಳ ಫಲ, ಸ್ವರ್ಗಲೋಕಾದಿ ಫಲ ಎಲ್ಲವೂ ಸೇರಿ ಹೋಗುವುದರಿಂದ ಬ್ರಹ್ಮಾತ್ಮ ಜ್ಞಾನ ಉಂಟಾದ ಮೇಲೆ ಅವನಿಗೆ ಋಗ್ವೇದಾಧ್ಯಯನ, ಯಜುರ್ವೇದಾಧ್ಯಯನ, ಸಾಮವೇದಾಧ್ಯಯನ ಯಾವುದೂ ಬೇಕಾಗಿಲ್ಲ. ಬ್ರಹ್ಮ ಜ್ಞಾನ ಎನ್ನುವಂತಹದ್ದು ಪರಮಶ್ರೇಷ್ಠವಾದ ಸಂಪತ್ತು. ಇಂಥ ಬ್ರಹ್ಮ ಜ್ಞಾನವನ್ನ ಪ್ರತಿಯೊಬ್ಬ ಮನುಷ್ಯರು ಪಡೆದುಕೊಂಡು ಕೃತಾರ್ಥರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ನರ್ಚಾನ ಯಜುಷಾರ್ಥೋಸ್ತಿ ನ ಸಾಮ್ನಾರ್ಥೋಸ್ತಿ ಕಶ್ಚನ ಜಾತೆ ಬ್ರಹ್ಮಾತ್ಮ ವಿಜ್ಞಾನೆ ಇತಿ ವೇದಾಂತ ಡಿಂಡಿಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಯ್ಯಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಂ ನಮಃ ಶಿವಾಯೈ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಿಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ಶಾಂತಿ ಶಾಂತಿ ಶಾಂತಿ.